ನಿತಜೇರ್ ದಿನಂ ಶ್ರೀ ವೆಂಕಟ ನಿವಾಸಾಯ ಶ್ರೀನಿವಾಸಾಯ ತೇ ನಮಃ. ಶ್ರೌತ ಸ್ಮಾರ್ತ ಆದಿಕಂ ಕರ್ಮ ನಿಖಿಲಂ ಯೇನ ಸೂತ್ರಿತಂ ತಸ್ಮೈ ಸಮಸ್ತ ವೇದಾರ್ಧ ವಿದೇ ವಿಕನಸೇ ನಮಃ. ಶ್ರುತಿ ಸ್ಮೃತಿ ನದೀಪೂರ್ಣ ಶಾಸ್ತ್ರಕಲ್ಲೋಲ ಶಂಕುಲಂ ವಿಷ್ಣುಭಕ್ತಿ ಯುಧಕಂ ಶುದ್ಧಂ ವಂದೇ ಶ್ರೀ ವಿಕನೋರ್ನವಂ ಶ್ರೀ ಗೋವಿಂದ ಗೋವಿಂದ ಗೋವಿಂದ. ಅದ್ಯ ಶ್ರೀ ಮಹಾವಿಷ್ಣೋ ಆಜ್ಞೆಯ ಪ್ರವರ್ತಮಾನಸ್ಯ ಅದ್ಯ ಬ್ರಹ್ಮಣಃ ದ್ವಿತೀಯ ಪರಾರ್ಧೇ ಶ್ರೀ ಶ್ವೇತವರಾಹಕಲ್ಪೇ ವೈವಸ್ವತ ಮನ್ವಂತರೇ ಕಲಿಯುಗೇ ಪ್ರಥಮ ಪಾದೆ ಜಂಬೂದ್ವೀಪೇ ಭಾರತವರ್ಷೇ ಭರತಖಂಡೇ ಶಕಾಬ್ದೇ ಮೇರೋ ದಕ್ಷಿಣ ದಿಗ್ಭಾಗೇ ಕೃಷ್ಣಕಾವೇರ್ಯೋ ಮಧ್ಯಪ್ರದೇಶೇ ಶ್ರೀ ಆದಿವರಾಹಕ್ಷೇತ್ರೇ ವೆಂಕಟಾಚಲೆ ಶ್ರೀ ಶ್ರೀನಿವಾಸಸ್ವಾಮಿನಃ ದಿವ್ಯಸನ್ನಿಧೌ ಕಲ್ಯಾಣಮಂಟಪೇ ಅಸ್ಮಿನ್ ವರ್ತಮಾನೇನ ವ್ಯಾವಹಾರಿಕ ಚಾಂದ್ರಮಾನೇನ ಪ್ರಭವಾದಿ ಷಷ್ಠಿ ಸಂವತ್ಸರಾಣಾಂ ಮಧ್ಯೆ ಶುಭನಕ್ಷತ್ರ ಶುಭಯೋಗ ಶುಭಕರಣ ಏವಂ ಗುಣ ವಿಶೇಷಣ ವಿಶಿಷ್ಟಾಯಾಂ ಅಸ್ಯಾಂ ಶುಭದಿದೌ ಶ್ರೀ ಶ್ರೀನಿವಾಸಸ್ವಾಮಿನಃ. ಪ್ರೀತ್ಯರ್ಧಂ ಮಮ ಗೋತ್ರೋದ್ಭವಸ್ಯ. ಇಪ್ಪುಡು మీ యొక్క గోత్రం చెప్పుకోవాలి. నామదేజస్య. ఇప్పుడు మీ యొక్క పేరు చెప్పుకోవాలి. ధర్మపత్ని సమేతస్య. ఇప్పుడు మీ యొక్క భార్య పేరు చెప్పుకోవాలి. సపుత్రకస్య. ఇప్పుడు మీ యొక్క పిల్లల పేరు చెప్పుకోవాలి. సహకుటుంబస్య. ఇప్పుడు మీ యొక్క కుటుంబ సభ్యుల పేరు చెప్పుకోవాలి. మీ యొక్క కోరికలను ప్రార్థనలో మనసులో స్వామివారికి నిర్ణయించవలసి. చెప్పండి. సహకుటుంబానాం క్షేమ స్థైర్య ధైర్య వీర్య విజయ అభయ ఆయుః ఆరోగ్య ఐశ్వర్యానాం అభివృద్ధ్యర్థం ఇష్టకామ్యార్థ సిత్యర్థం ధర్మార్థ కామ్యమోక్ష చతుర్విధ ఫల పురుషార్థ సిత్యర్థం సత్సంతాన సౌభాగ్య సిత్యర్థం రాజద్వారే సర్వకార్య ఆనుకూల్య సిత్యర్థం శ్రీ శ్రీనివాసస్వామినః. కరుణ కటాక్ష వీక్షణ పరిపూర్ణ అనుగ్రహ సిత్యర్థం శ్రీ శ్రీనివాసస్వామినః. లోకక్షేమార్థం వైవాహిక కళ్యాణోత్సవం శ్రీ వైఖానస దివ్య ఆగమోక్త ప్రకారేణ అహం ఆచార్యముఖేన కారయిష్యే సర్వం శ్రీ శ్రీనివాసార్పితమస్తు. ఏడుకొండలవాడ వెంకటరమణ గోవింద. శ్రీ వెంకటేశ చరణౌ శరణం ప్రపద్యే. ತಿರುಮಲ ಕ್ಷೇತ್ರದಿಂದ ನೇರವಾಗಿ ಪ್ರಸಾರವಾಗುತ್ತಿರುವ ಶ್ರೀ ಶ್ರೀನಿವಾಸ ದೇವರ ಕಲ್ಯಾಣೋತ್ಸವ ಕಾರ್ಯಕ್ರಮ ಭಕ್ತಜನರೆಲ್ಲರೂ ಅತ್ಯಂತ ಸಂತೋಷದಿಂದ ಆನಂದದಿಂದ ಈ ಕಲ್ಯಾಣೋತ್ಸವ ಕಾರ್ಯಕ್ರಮದಲ್ಲಿ ಭಾಗಿಗಳಾಗುತ್ತಿದ್ದಾರೆ. ಪರಮ ಪಾವನಮೂರ್ತಿಯಾದಂತಹ ಶ್ರೀ ಶ್ರೀನಿವಾಸನು
ಸಮಸ್ತ ಲೋಕಕ್ಕೆ ಮಂಗಳಕರವಾದಂತಹ ಅನುಗ್ರಹವನ್ನು ಮಾಡುವಂತಹ ಶುಭ ಸಂದರ್ಭದಲ್ಲಿ ಈ ಕಲ್ಯಾಣೋತ್ಸವ ಕಾರ್ಯಕ್ರಮ ನಡೆದು ಬರುತ್ತಿರುವುದನ್ನು ತಾವು ವೀಕ್ಷಿಸುತ್ತಿದ್ದೀರಿ. ಶುಭಕರವಾದಂತಹ ಅಭಿಜಿನ್ ಮುಹೂರ್ತ. ಎಲ್ಲ ನಕ್ಷತ್ರದವರಿಗೂ ಎಲ್ಲ ರಾಶಿಯವರಿಗೂ ಶುಭಕರವಾದಂತಹ ಒಂದು ಮುಹೂರ್ತ. ಅಂತಹ ಶುಭ ಮುಹೂರ್ತದಲ್ಲಿ ಕಲ್ಯಾಣೋತ್ಸವ ಕಾರ್ಯಕ್ರಮ ಎಂದಿನಂತೆ ಇಂದು ಕೂಡ ಪ್ರಾರಂಭವಾಗಿದೆ. ಋತ್ವಿಗ್ವರಣೆ ಎಂದು ಕರೆಯಲ್ಪಡುವಂತಹ ಪ್ರಕ್ರಿಯೆಯೊಂದಿಗೆ ಕಲ್ಯಾಣೋತ್ಸವ ಕಾರ್ಯಕ್ರಮವನ್ನು ನಿರ್ವಹಿಸುವುದಕ್ಕೆ ಅರ್ಚಕರು ಸಂಸಿದ್ಧರಾಗಿದ್ದಾರೆ. ಈ ಮಂಗಳಕರವಾದಂತಹ ಒಂದು ಪ್ರಕ್ರಿಯೆಯನ್ನು ವೀಕ್ಷಿಸುತ್ತಾ ನಾವೆಲ್ಲರೂ ಧನ್ಯರಾಗೋಣ. ಶ್ರೇಯಃಕಾಂತನ ಪರಿಪೂರ್ಣವಾದಂತಹ ಅನುಗ್ರಹವನ್ನು ಪಡೆದು ಮುಂದೆ ನಡೆಯುವಂತಹ ಕಲಶಾರಾಧನೆ, ವಿಶ್ವಕ್ಸೇನಾರಾಧನಾದಿ ವಿಧಿಗಳನ್ನು ವೀಕ್ಷಿಸಿ ಧನ್ಯರಾಗೋಣ. ಶ್ರೀ ವೆಂಕಟೇಶ್ವರನ ಕೃಪೆಗೆ ಪಾತ್ರರಾಗೋಣ. ನಮೋ ವೆಂಕಟೇಶಾಯ. ಅನುರಾಧಾನ್ ಹವಿಷಾ ವರ್ಧಗೆಂತಹ ಸದಂಜೀ ವೇಮಸರದಸ್ಕವೀರಾಹ ಇದಂ ಬ್ರಹ್ಮ ಪುಣೇಮಹೇ ಬ್ರಹ್ಮ ಪುನಾತು ನಿರುಪಮುಗುಣ ಸಿಂಧುರ ನಿತ್ಯ ಲಕ್ಷ್ಮೀ ಸಮೇತೋ ನಿಖಿಲ ನಿಗಮವೇದ್ಯೋ ನಿಸ್ತುಲೋ ವೆಂಕಟೇಶ ನಿಜ ಚರಣ ಸಮರ್ಥ್ಯಾಸಕ್ತ ಭಕ್ತೋ ಗರಕ್ಷಿ ನಿಪತು ಹೃದಯ ಮೇ ಸ್ವಾಂಗ್ರ ಭಕ್ತಿನ್ ವಿದನ್ವನ್ ಶುಕ್ಲಾಂಬರದರಂ ವಿಷ್ಣು ಸದವರ್ಣಂ ಚತುರ್ಭುಜಂ ಪ್ರಸನ್ನ ವದನಂ ಧ್ಯಾಯೇತ್ ಸರ್ವ ವಿಘ್ನೋ ಅಪಶಾಂತಯೇತ್ ತದೇವ ಲಗ್ನಂ ಸುಧನಂತ ದೇವ ತಾರಾ ಬಲಂ ಚಂದ್ರ ಬಲಂತ ದೇವ ವಿದ್ಯಾಬಲಂ ದೈವ ಬಲಂದ ದೇವ ಲಕ್ಷ್ಮೀ ಪದೇ ದೇಂಗೃಗಂ ಸ್ಮರಾಮಿ ಯತ್ರ ಯೋಗೇಶ್ವರ ಕೃಷ್ಣ ಯತ್ರ ಪಾರ್ದೋ ಧನುರ್ಧರ ತತ್ರ ಶ್ರೀ ವೃಜೋರ್ಬೋಧಿ ದ್ರುವಾಣಿ ಧರ್ಮದನ್ ಮಮ ಸ್ಮೃತೆ ಸಕಲ ಕಲ್ಯಾಣ ಭಾಜನ ಯತ್ರ ಜಾಯತೆ ಪುರುಜ ಸಮದ ನಿತ್ಯಂ ಪ್ರಜಾಂ ಶರಣಂ ಹರಿಂ ಲಾವಸ್ತೇಷಾಂ ದಿಗಸ್ತೇಷಾಂ ಕುದಸ್ತೇಷಾಂ ಪರಾಭವಃ ಯೇಷಾಂ ಇಂದಿ ವೃತಸ್ಯಾಮೋ ವೃತಗಸ್ತೋ ಜನಾರ್ದನ ಆಪದಾಂ ವಹರ್ತಾರಂ ದಾತಾರಂ ಸರ್ವದಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಜೋ ಭೂಯೋ ನಮಾಮ್ಯಹಂ ಪ್ರಾಣಾನಾಯಂ ಯ ಅಸ್ಯಾಂ ಸುಪತಿದೋಸ್ಕದೇವದೇವಸ್ಯ ಭಗವತೋ ನಾರಾಯಣಸ್ಯ ಶ್ರೀಯಪದೇ ಪುರುಷೋತ್ತಮಸ್ಯ ಶ್ರೀಮತಿಗಳಾಂಡಗೋಡ ಬ್ರಹ್ಮಾಂಡ ನಾಯಕಸ್ಯ ಶ್ರೀ ಭೂಮಿ ನೀಲಾಸಮೇತ ಶ್ರೀ ಶ್ರೀನಿವಾದಸ್ವಾಮಿನಃ ವೈವಾಗೋತ್ಸಕರ್ಮಾಂಗಂ ಸುಧಿಪುಣ್ಯಾವಾದನಂ ಗೃಶ್ಯೇ ಆದೌ ನಿರ್ವಿಘ್ನೇನ ಪ್ರಸಮಾವಾಪ್ತ್ಯರ್ಥಂ ವಿಶ್ವಕ್ಷೇಣಾರಾಧನಂ ಗೃಶ್ಯೇ ತದಾ ಕಲಶಾರಾಧನಂ ಗೃಶ್ಯೇ ದಾರಾಧತಪ್ತ ತತಮಾನಸೇಷು ಸರತ್ಸರಿತ್ಸ ಪರಿಪೂರಿತೇಷು ಅಮೋಮಗಣ್ಣಂ ಪ್ರತಿಮಾದಗಿಷ್ಯೇ ಕೃಣೋಮಿ ದತ್ತಾಕುಂ ಸುಚರಕುಂ ಸುಚರ್ಮ ಇದಮಾಪತ್ಸವಾದಪತಮಾಜ್ಯಾಂತಾಜ್ಯಾಂತದ ಪೂತತ ಮಾ ಪುಣ್ಯಾಪುಣ್ಯತ ಮಾ ಮೇದ್ಯ ಮೇದ್ಯತ ಮಾ ಅಮೃತಾಮೃತರಸಾಃ ಪೂತಾ ಬ್ರಹ್ಮ ಪವಿತ್ರೇಣ ಪೂತಾ ಸೂರ್ಯಸ್ಯ ರಶ್ಮಿಭಿಃ ಏತೇ ಶತಂ ವರುಣಯೇ ಸಹಸ್ರಂ ಜಗ್ನಿಯಾಃ ಪಾಶಾ ವಿತದಾಃ ಪುರೋತ್ರಾಃ ತೇಭ್ಯೋ ನಗೇಂದ್ರಸ್ಯ ವಿದೋದ ವಿಷ್ಣು ರುಷ್ಮೇ ದೇವ ಅಮುಂಚಂತು ಮೃತ ಸ್ವಸ್ಯ ಓಂಬು ವೃಣಮಾವಾಹಯಾಮಿ ಪ್ರಜೇತಸಮಾವಾಹಯಾಮಿ ರಕ್ತಾಂಬರಮಾವಾಹಯಾಮಿ ಯಾದಸ್ಪತಿಮಾವಾಹಯಾಮಿ ವರುಣಾಯ ನಮಃ ಇದಮಾಸನ ವರುಣಾಯ ನಮಃ ಪಾದ್ಯಂ ಸಮರ್ಪಯಾಮಿ ಅರ್ಘ್ಯಂ ಸಮರ್ಪಯಾಮಿ ಆತಮಣಿಯಂ ಸಮರ್ಪಯಾಮಿ ವರುಣಾಯ ನಮಃ ಪುಂಜಪುಷ್ಪೈ ಪೂಜಯಾಮಿ ವರುಣಾಯ ನಮಃ ಗುಲೋಭಾರ ನಿವೇದಯಾಮಿ ತಾಂಬೂಲಂ ಸಮರ್ಪಯಾಮಿ ವರುಣಾಯ ನಮಃ ಸರ್ವೋಪಚಾರಾನ್ ಸಮರ್ಪಯಾಮಿ ಸುಪ್ರೀತ ಸುಪ್ರಸನ್ನೋ ವರದೋ ಭವತು ಓಮಾಗ್ನೇಜೋ ಜಸ್ಮಾತ್ ವಿಜಾಮಹೇ ತ್ವಾ ವಿಶ್ವೇ ಚದಾತ್ಮನ್ಮಯದೋ ನಶುಂಭೋ ವೈರಾಜಂತೇ ಸುಖದ ನಿಧತ್ತಾಂ ಪ್ರೇಷಾಮ ದೇಶೋ ವಿಧಾನಾಮನಾದಿ ಯಾಮೇ ಸಸ್ತಾಂತರಿತಾಂ ದದಾತು ಓಂ ಭೂಸ್ವಕ್ಷೇಣಮಾವಾಹಯಾಮಿ ಶಾಂತಮಾವಾಹಯಾಮಿ ಹರಮಾವಾಹಯಾಮಿ ಅಮಿತಮಾವಾಹಯಾಮಿ ನಿತ್ಯಾನಪಾಯನಮಾವಾಹಯಾಮಿ ತದ್ದಕ್ಷಿಣೇ ಸೂತ್ರಪದೇಮಾವಾಹಯಾಮಿ ವಾಮೇ ದಯಾಮಾವಾಹಯಾಮಿ ವಿಶ್ವಕ್ಷೇಣಾಯ ನಮಃ ಇದಮಾಸನ ವಿಶ್ವಕ್ಷೇಣಾಯ ನಮಃ ಪಾದ್ಯಂ ಸಮರ್ಪಯಾಮಿ ಅರ್ಘ್ಯಂ ಸಮರ್ಪಯಾಮಿ ಆಚಮನಯಂ ಸಮರ್ಪಯಾಮಿ ವಿಶ್ವಕ್ಷೇಣಾಯ ನಮಃ ಪುಣ್ಯಪುಷ್ಪೈ ಪೂಜಯಾಮಿ ವಿಶ್ವಕ್ಷೇಣಾಯ ನಮಃ ಶಾಂತಾಯ ನಮಃ ಹರಾಯ ನಮಃ ಅಮಿತಾಯ ನಮಃ ನಿತ್ಯಾನಪಾಯಿನೇ ನಮಃ ವಿಶ್ವಕ್ಷೇಣಾಯ ನಮಃ ಪುಣ್ಯಪುಷ್ಪೈ ಪೂಜಯಾಮಿ ಗುಲೋಭಾರ ನಿವೇದಯಾಮಿ ತಾಂಬೂಲಂ ಸಮರ್ಪಯಾಮಿ ವಿಶ್ವಕ್ಷೇಣಾಯ ನಮಃ ಸರ್ವೋಪಚಾರಾನ್ ಸಮರ್ಪಯಾಮಿ ಸುಪ್ರೀತ ಸುಪ್ರಸನ್ನೋ ವರದೋ ಭವತು ಭವದ್ರಣಜ್ಞ ಸುಪುಣ್ಯಾಹಂ ಕರೋಮಿ ಕೃಷ್ವಾ ಸುಸ್ಥಿತ ಪ್ರೋಕ್ಷಿತಮಸ್ತು ಅಸ್ತು ಪ್ರಜಾಪತಿ ಪ್ರಗದಾಂ ಪ್ರಗದಾಂ ಪ್ರಜಾಪತಿ ಶ್ಯಾಂ ಯಂತಗೋರಾಣಿ ಶ್ಯಾಂ ಯಂತಪಾಪಾಣಿ ಶ್ಯಾಂ ಯಂತ್ವಾ ಈತಯ ಶುಭಾನಿ ವರ್ಧಂತಾಂ ವರ್ಧತಾಂ ಶುಭಾನಿ ಶ್ಯಾಂ ಯಂತಗೋರಾಣಿ ಶ್ಯಾಂ ಯಂತಪಾಪಾಣಿ ಶ್ಯಾಂ ಯಂತ್ವಾ ಈತಯ ಶುಭಾನಿ ವರ್ಧಂತಾಂ ವರ್ಧತಾಂ ಶುಭಾನಿ ಶ್ಯಾಂ ಯಂತಗೋರಾಣಿ ಶ್ಯಾಂ ಯಂತಪಾಪಾಣಿ ಶ್ಯಾಂ ಯಂತ್ವಾ ಈತಯ ಶುಭಾನಿ ವರ್ಧಂತಾಂ ವರ್ಧತಾಂ ಶುಭಾನಿ ಓಂ ಮತೋ ದೇವಾವಂತುರಾಯ ದಾವಿಟ್ರವಜಕ್ರಮೇ ಪೃಥಿವ್ಯಾ ಸಪ್ತಧಾಮಭಿಃ ಇದಂ ವಿಟ್ರವಜಕ್ರಮೇ ತ್ರೇಧಾನತ ದೇಪದಂ ಸಮೋಢಮಸ್ಕಮಾಗುಂ ಸುರೇ ತ್ರೀಣಿ ಪದಾವಿಚಕ್ರಮೇ ವಿಟ್ಟರ್ಗೋಪಾದಾಭ್ಯ ತಥೋ ಧರ್ಮಾಣಿ ಧಾರಯನ್ ವಿಷ್ಣೋಕರ್ಮಾಣಿ ಪಸ್ಯತೇದೋ ವೃತಾನಿ ಪಸ್ಪಸೆ ಇಂದ್ರಸ್ಯ ಯುಜ್ಜಸ್ಸಕಾ ತದ್ವಿಷ್ಣೋ ಪರಮಂ ಪದಕಂ ತದಾ ಪಶ್ಯಂತ ಶೌರ್ಯಃ ದಿವೇ ವದಕ್ಷುರಾದಿತಂ ತದ್ವಿಪ್ರಾಸೋ ವಿಪಣ್ಯವೋ ಜಾಗೃವಾಗುಂ ತಸ್ಕಮಿಂದದೆ ವಿಷ್ಣೋರ್ಗತ್ ಪರಮಂ ಪದಂ
ಭದ್ರಂ ಕರ್ಣೇ ವಿಶ್ವಯಾಮ ದೇವಾ ಭದ್ರಂ ಪಶ್ಯೇ ಮಾಕ್ಷ ಪರಿಚಿತ್ರಾಃ ಸ್ತ್ರೈರಂಗೈ ಸುಷ್ಟುಮಾಗುಂ ಸಸ್ತನೋಭಿರ್ ಜಸೇಮ ದಹವಿತಂ ಜದಾಯುಹು ಶತಮಿನ್ನ ಶರದಾಂತಿ ದೇವಾ ಗಿತ್ರಾನ ಚಕ್ರಾಚರ ಸಂತನೂನಾಃ ಪುತ್ರಾ ಸೋಗಿತ್ರಪಿತರೋಪವಂತಿ ಮಾನವ ಮಧ್ಯಾರಿ ನಿಷಿದಾ ಇದ್ಗಂತೋಃ ಆದಿತಿರ್ಜೋರತಿರಂತರಕ್ಷಂ ಮದಿತಿರ್ಮಾತಾಸ್ಯ ಪಿತಾಸ್ಯ ಪುತ್ರಃ ವಿಶ್ವೇ ದೇವಾದಿತಿ ಪಂಚಜನ ಅತಿತಿರ್ಜಾತಮತಿ ತರ್ಜನಿತ್ವಂ ಯತ್ಪುಣ್ಯನ್ನಕ್ಷತ್ರಂ ತದ್ವತ್ಕುರ್ವೇದೋಪಬ್ಜುಷಂ ಯದಾ ವೈ ಸೂರ್ಯ ಉದೇತಿ ಅದನಕ್ಷತ್ರಣ್ಯೇತಿ ಯಾವದ ತತ್ರ ಸೌರ್ಯೋಗಚ್ಚೇತ್ ಯತ್ರ ಜಗನ್ಯಂ ಪಶ್ಯೇತ್ ತಾವತ್ ಕುರ್ವೇತ್ ಕಾರ್ಯೇ ಸ್ಯಾತ್ ಪುಣ್ಯಾಹ ಏವ ಕುರುತೇ ಪ್ರಾಣಾನಾಯಾಸ್ಯಾಂ ಸ್ಮೃತಿದೋ ಶ್ರೀ ಶ್ರೀನಿವಾಸ ಸ್ವಾಮಿನಃ ವೈವಾ ಕೋಸಕನ್ಮಾಂಗು ಪುಣ್ಯಾವಾದಂ ತೃಪ್ತಿಂ ಪ್ರಮಂತೋ ಪ್ರಮಂತೋ ಕ್ರಮಣೇ ಸ್ವಸ್ತಿ ವೃದ್ಧಿಂ ಪ್ರಮಂತೋ ಪ್ರಮಂತೋ ಕರ್ಮ ರುದ್ಯತಾಂ ವೃದ್ಧಿ ಸಮೃದ್ಧಿ ಪುಣ್ಯಾಹಂ ಸಮೃದ್ಧಿ ಯಾ ಭೋಜಿಷ್ಠಾಮ ಜೋಪವಸ್ಥಾನ ಮೋರ್ಜೇತನಾಥನ ಮಹೇರಣಾ ಜತಕ್ಷಶೇ ಜೋಪಸ್ಯವತ ಮೋರಸಸ್ತಸ್ಕ ಬಾಧಯ ದೇನಃ ಉಷದೇರವ ಮಾತ್ರಃ ತಸ್ಮಾ ಅರಂಗಮಾಮ ಭೋಜಸಕ್ಷಜಾ ಗಿಜನ್ಮದ ಆಪೋ ಜನಗದಾಜನಃ ದಿವಿಸ್ತ್ರೇ ಸ್ವಾಂತರಿಕ್ಷೇ ತಸ್ಮಾ ಪೃಥಿವ್ಯಾ ಸಂಭವ ಬ್ರಹ್ಮವಕ್ಷ ಸಮಜ ಬ್ರಹ್ಮವಕ್ಷ ಸಾಗತ್ವಾ ಪವಮಾನಸ್ಸು ವರ್ಜನಃ ಪವಿತ್ರೇ ನವಚರ್ಷಣಿ ತಸ್ಮೋ ದಾಸು ಪುನಾತು ಮಾ ಪುನಂತು ಮಾ ದೇವ ಜನಾಃ ಪುನಂತು ಮನವೋದಯ ಪುನಂತು ವಿಶ್ವ ಆಜವಃ ಜಾತವೇದ ಪವಿತ್ರವದ ಪವಿತ್ರೇಣ ಪುನಾಹಿ ಮಾಂ ಶುಕ್ರೇಣ ದೇವದೀತ್ಯದ ಅಗ್ನೇ ಕೃತ್ವಾ ಕೃತೋ ಕುಂಭಣೋ ಹೆಡ್ತೆ ಪವಿತ್ರ ಮಚ್ಚುಷೈ ಅಗ್ನೇ ವಿತನ ಮಂತನಾಃ ಬ್ರಹ್ಮದೇನ ಪುನೀಮಹೇ ಉಪಾಭ್ಯಾ ಆಂದೇ ವಸುವಿಧಃ ಪವಿತ್ರೇಣ ಸವೇನ ಚ ವೈಶ್ವದೇವೇ ಪುನದೇ ದೇವ್ಯಾಗಾದ ಯಸ್ಯ ಭವ್ಯೇ ಸ್ತನವೋ ವೇದಪುಟ್ಟಾಃ ತಯಾಮದಂತ ಸ್ಕಿತಮಾದ್ಯೇಷು ವಜಗ್ಗುಸ್ಯಾಂ ಉಪತಯೋರಗೀನಾಂ ವೈಶ್ವಾನರೋ ರಶ್ಮಿನ್ಮಾ ಪುನಾತು ವಾದ ಪ್ರಾಣೇನೆ ಶ್ರೋಮ ಜೋಭೂಃ ದ್ಯಾವಾ ಪೃಥಿವೀ ಪಹೇ ಸಾಪಜೋಭಿ ರಥಾವರೇ ಯಜ್ಞೇಯ ಮಾ ಪ್ರೇತಾಂ ಬೃಹತ್ ವಿಶ್ವವಿಧಸ್ರುವಿಃ ಪರಿಶಿಷ್ಟೈರ್ದೇವಮನ್ನಭಿಃ ಅಗ್ನೇ ದಕ್ಷೈ ಪುನಾಹಿ ಮಾಂ ಏನ ದೇವಾ ಪುನತ ಏನಾಪೋ ದಿವ್ಯಂಕಸಃ ತೇನ ದಿವ್ಯೇನ ಬ್ರಹ್ಮಣ ಇದಂ ಬ್ರಹ್ಮ ಪುಣೀಮಹೇ ವೈಶ್ವದೇವೀ ಪುನದೇ ದೇವ್ಯಾಗಾದ ಯಸ್ಯೈ ಭವ್ಯೇ ಸ್ತನವೋ ವೇದಪುಟ್ಟಾಃ ತಯಾಮದಂತಸ್ಯ ತಮಾದ್ಯೇಷು ವಜಗ್ಗುಸ್ಯಾಂ ಉಪತಯೋರಿಂಗೀನಾಂ ವೈಶ್ವಾನರೋ ರಶ್ಮಿನ್ಮಾ ಪುನಾತು ವಾದ ಪ್ರಾಣೇನೇ ಶೃಣೋಮ ಜಭೂಃ ದ್ಯಾವಾ ಪೃಥಿವೀ ಪಕ್ಕೆ ಸಾಪಜೋಭಿ ಪ್ರತಾವರೇ ಅಗ್ನಿಯ ಮಾ ಪುನೀತ ತೇನ ದೇವಾ ಪವಿತ್ರೇಣ ಆತ್ಮಾನಂ ಪುನತೆ ಸದಾ ತೇನ ಸಹಸ್ರಧಾರೇಣ ಪಾವಮಾನ್ಯ ಪುನಂತು ಮಾ ಪ್ರಾಜಾಪತ್ಯಂ ಪವಿತ್ರಂ ತದೋದ್ಯಾಮಗುಮ್ಯ ರಣ್ಮಯೋ ತೇನ ಬ್ರಹ್ಮವಿದೋ ವಯಂ ಪೂತಂ ಬ್ರಹ್ಮ ಪುಣೀಮಹೇ ಇಂದ್ರಸ್ಯ ನೇತೆ ಸಹ ಮಾ ಪುನಾತು ಸೋಮ ಸ್ವಸ್ತ್ಯಾವರುಣ ಸಮೇತ್ಯ ಯಮೋ ರಾಜಾ ಪ್ರವಿಣಾಭಿ ಪುನಾತು ಮಾ ಜಾತವೇದ ಮೂರ್ಧಯಂತ್ಯಾ ಪುನಾತು ತತ್ಸಂಯೋರಾವೃಣೇಮಹೇ ಗಾತುಂ ಯಜ್ಞಾಯ ಗಾತುಂ ಯಜ್ಞಪತಯೇ ದೈವೀ ಸ್ವಸ್ತಿರಸ್ತು ನಃ ಸ್ವಸ್ತಿರ್ಮಾನುಷೇಭ್ಯಃ ಊರ್ಧ್ವಂಜಗಾತುಪೇಷಜಂ ಸನ್ನೋಸ್ತದ್ವಿಪದೇ ಶಂಚತುಷ್ಪದೇ ಓಂ ಶಾಂತಿ ಶಾಂತಿ ಶಾಂತಿಃ. ಪ್ರಾಚ್ಯಾಂ ದಿಶ ದೇವ ಋತ್ವಜೋ ಮಾರ್ಜಯಂತಾಂ ದಕ್ಷಿಣಾಯಾಂ ದಿಶ ಮಾಸಾಂ ಪಿತರೋ ಮಾರ್ಜಯಂತಾಂ ಪ್ರದೇಶ್ಯಾಂ ದಿಶ ಪಸವೋ ಮಾರ್ಜಯಂತಾಂ ಉದೀತ್ಯಾಂ ದಿಶ ಭವೋಷಧಯೋ ವನಸ್ಪತಯೋ ಮಾರ್ಜಯಂತಾಂ ಊರ್ಧ್ವಾಜಾಂ ದಿಶ ಯಜ್ಞ ಸಂವತ್ಸರೋ ಯಜ್ಞಪತಿರ್ ಮಾರ್ಜಯಂತಾಂ ಅಧೋದರಾದರೇ ನಾಗೇಭ್ಯೋ ಮಾರ್ಜಯಂತಾಂ ವಾಸ್ತೋಷ್ಪದೇ ಪ್ರಜದಾನೇ ಹಸ್ಮಾನ್ ಸ್ವಾ ವೇಷೋಹನಮೇವೋಪಮಾನಃ ಹೃತೇ ನ್ಯೋನಂ ಪ್ರಜದನ್ನಾ ಚತುಷ್ಪಾ ಸನ್ನಗೇ ತ್ವಪದೇ ಚಂಚತುಷ್ಪದೇ ಅಮೇವಃ ವಾಸ್ತೋಷ್ಪದೇ ವಿಶ್ವ ರೂಪಾಣ್ಯಾ ವಿಷನ್ನ ಸಕಾ ಸುಸೇ ವಜೇತಿ ನಃ. ವೃಣಾಯ ನಮಃ ಸ್ವಕ್ಷೇಣಾಯ ನಮಃ ಪುನರ್ಪಾದ್ಯರ್ಗಂ ಸರ್ಪಯಾಮಿ ವೃಣಾಯ ನಮಃ ಸ್ವಕ್ಷೇಣಾಯ ನಮಃ ಯದಾ ಸುಖದಾ ಸ್ಥಾನ ಪ್ರತಿಷ್ಠಾಪಯಾಮ ಕ್ಷೋಭನಾರ್ಥಂ ಕ್ಷೇಮಾಯ ಪುನರಾಗಮನಾಯ ಚ. ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಸಮಸ್ತ ಲೋಕಗಳಿಗೆ ಶುಭವನ್ನು ಒದಗಿಸಿಕೊಡುವಂತಹ ಶ್ರೀನಿವಾಸನ ಮಂಗಳಕರವಾದಂತಹ ವೈಭವವನ್ನು ಸ್ಮರಿಸುತ್ತಾ ಕಲ್ಯಾಣೋತ್ಸವ ಕಾರ್ಯಕ್ರಮಾಂಗಭೂತವಾದಂತಹ ವಿಶ್ವಕ್ಸೇನಾರಾಧನೆ ಶುದ್ಧಿ ಪುಣ್ಯ ವಾಚನೆಯ ಕೈಂಕರ್ಯಗಳನ್ನು ತಾವಿಲ್ಲಿವರೆಗೆ ವೀಕ್ಷಿಸಿದ್ದೀರಿ. ಶುಭಕರನಾಗಿರುವಂತಹ ಶ್ರೀ ಶ್ರೀನಿವಾಸನು ಮಂಗಳಮಯನಾಗಿ ಸಮಸ್ತ ಲೋಕಗಳಿಗೆ ಸರ್ವ ವಿಧವಾದಂತಹ ಶುಭಗಳನ್ನು ಒದಗಿಸುವಂತಹ ಕಲ್ಯಾಣೋತ್ಸವ ಕಾರ್ಯಕ್ರಮ ಭಕ್ತಜನರೆಲ್ಲರಿಗೂ ಅತ್ಯಂತ ಆಪ್ಯಾಯಮಾನವಾದದ್ದು. ಎಲ್ಲ ವಿಧವಾದಂತಹ ದುಃಖಗಳನ್ನು ಹೋಗಲಾಡಿಸುವುದಕ್ಕೆ ಪರಮಾತ್ಮನ
ಸೇವೆ ಎನ್ನುವುದು ಕಲಿಯುಗದಲ್ಲಿ ಅತ್ಯಂತ ಮುಖ್ಯವಾದಂತಹ ಒಂದು ಮಾರ್ಗವಾಗಿದೆ. ರಾಜಸೂಯಾದಿ ಯಾಗಗಳನ್ನು ಒಂದಾನೊಂದು ಕಾಲದಲ್ಲಿ ರಾಜರುಗಳು ನಿರ್ವಹಿಸುತ್ತಿದ್ದರು. ಅದೇ ರೀತಿಯಲ್ಲಿ ಅನೇಕ ವಿಧವಾದಂತಹ ಯಾಗಗಳು, ಹೋಮಗಳು, ಇವುಗಳೆಲ್ಲವೂ ಕೂಡ ವಿವಿಧ ಪದ್ಧತಿಗಳಲ್ಲಿ ಹೇಳಲ್ಪಟ್ಟಿವೆ. ಅದೇ ರೀತಿಯಲ್ಲಿ ಮಂತ್ರಾನುಷ್ಠಾನ, ದೇವತಾರಾಧನೆ, ಹೀಗೆ ಅನೇಕ ವಿಧವಾದಂತಹ ಮಾರ್ಗಗಳನ್ನು ತಮ್ಮ ಇಷ್ಟಪ್ರಾಪ್ತಿಗಾಗಿ ಮಾರ್ಗಗಳನ್ನು ತೋರಿಸಿದ್ದಾರೆ. ಆದರೆ ಅವುಗಳಿಗೆಲ್ಲದಕ್ಕಿಂತಲೂ ಹಿರಿದಾದದ್ದು ಪರಮಾತ್ಮನ ವಿಷಯದಲ್ಲಿ ಭಕ್ತಿಯಿಂದ ವ್ಯವಹರಿಸುವುದು ಎನ್ನುವುದು ಪ್ರಧಾನವಾದದ್ದು. ಯಾರು ಪರಮಾತ್ಮನ ವಿಷಯದಲ್ಲಿ ಅತ್ಯಂತ ಭಕ್ತಿಯನ್ನು ಹೊಂದಿ ತಮ್ಮ ಭಾರವನ್ನು ಪರಮಾತ್ಮನ ಮೇಲೆ ಇರಿಸುತ್ತಾರೆಯೋ ಅಂಥವರ ಭಾರವನ್ನು ಪರಮಾತ್ಮ ತಾನು ಇಳಿಸುತ್ತಾನೆ ಎನ್ನುವುದು ಪರಮಾತ್ಮನ ವಚನವಾಗಿದೆ. ಆದ್ದರಿಂದಾಗಿ ಪರಮಾತ್ಮನು ಯಾರು ಸರ್ವಭಾವಗಳಿಂದ ತನ್ನನ್ನು ಆಶ್ರಯಿಸುತ್ತಾರೆಯೋ ಅಂಥವರನ್ನು ಪರಮಾತ್ಮ ಕೈಬಿಡುವುದಿಲ್ಲ ಎನ್ನುವುದೇ ಭಾಗವತಾದಿ ಗ್ರಂಥಗಳ ತಾತ್ಪರ್ಯವಾಗಿದೆ. ಆದ್ದರಿಂದ ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾ ಸರ್ವಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ ಎನ್ನುವಂತಹ ಮಾತನ್ನು ಭಗವದ್ಗೀತೆಯಲ್ಲಿ ಹೇಳಲಾಗಿದೆ. ಸರ್ವಧರ್ಮಾನ್ ಪರಿತ್ಯಜ್ಯ ಎನ್ನುವುದಕ್ಕೆ ಎಲ್ಲ ವಿಧವಾದಂತಹ ಕರ್ತವ್ಯಗಳನ್ನು ಮಾಡಿಯೂ ಕರ್ತವ್ಯ ಫಲದ ಬಗ್ಗೆ ಚಿಂತನೆಯನ್ನು ಮಾಡದೆ ಎಲ್ಲವನ್ನು ನನಗೆ ಸಮರ್ಪಿಸಿದ್ದೇ ಆದಲ್ಲಿ ತಾನು ಯೋಗಕ್ಷೇಮಗಳನ್ನು ನೋಡಿಕೊಳ್ಳುತ್ತೇನೆ ಎನ್ನುವಂತಹ ಮಾತನ್ನು ಪರಮಾತ್ಮ ಭಗವದ್ಗೀತೆಯಲ್ಲಿ ತಿಳಿಯಪಡಿಸಿದ್ದಾನೆ. ಆದ್ದರಿಂದಾಗಿ ಮಾಡುವಂತಹ ಕರ್ತವ್ಯಕ್ಕೆ ಲೋಪವಾರದೇ ಇರುವಂತಹ ರೀತಿಯಲ್ಲಿ ಕರ್ತವ್ಯಗಳನ್ನು ಶ್ರದ್ಧಾಭಕ್ತಿಯಿಂದ ಸಂಪೂರ್ಣವಾದಂತಹ ಮನಸ್ಸಿನಿಂದ ಮಾಡಿ ಅದರ ಫಲವನ್ನು ಪರಮಾತ್ಮನಿಗೆ ಅರ್ಪಣೆ ಮಾಡಿದಾಗ ಶುಭಕರವಾದಂತಹ ಫಲವನ್ನೇ ಪರಮಾತ್ಮ ಒದಗಿಸಿಕೊಡುತ್ತಾನೆ ಎನ್ನುವುದು ಅದರ ಹಿನ್ನೆಲೆಯಾಗಿದೆ. ಆ ರೀತಿಯಲ್ಲಿ ಯಾವೆಲ್ಲ ಭಕ್ತರು ಪರಮಾತ್ಮನನ್ನು ಭಕ್ತಿಶ್ರದ್ಧೆಯಿಂದ ಇಲ್ಲಿ ಪೂಜಿಸಲು, ಅರ್ಚಿಸಲು, ಕಲ್ಯಾಣೋತ್ಸವ ಸೇವೆಯನ್ನು ಸಲ್ಲಿಸಲು ಆಗಮಿಸಿದ್ದಾರೆಯೋ ಅಂಥವರೆಲ್ಲರ ಯೋಗಕ್ಷೇಮಗಳನ್ನು ಪರಮಾತ್ಮ ನಿರ್ವಹಿಸುತ್ತಾನೆ ಎನ್ನುವುದು ಈ ಒಂದು ಸಂದರ್ಭದಲ್ಲಿ ನೆನಪಿಡಬೇಕಾದಂತಹ ವಿಷಯವಾಗಿದೆ. ಅಂಕುರಾರ್ಪಣೆಯ ಕಾರ್ಯಕ್ರಮವನ್ನು ಪೂರ್ಣಗೊಳಿಸಿ ಇದೀಗ ರಕ್ಷಾಸೂತ್ರ ಬಂಧನ ಪ್ರಕ್ರಿಯೆಯತ್ತ ಅರ್ಚಕರು ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ರಕ್ಷಾಬಂಧನ ಕಾರ್ಯಕ್ರಮವನ್ನು ಈ ಸಂದರ್ಭದಲ್ಲಿ ಪ್ರಾರಂಭಿಸುವಂತಹ ಸಂದರ್ಭ. ರಕ್ಷಾಸೂತ್ರದಲ್ಲಿ ಆದಿಶೇಷನನ್ನು ಆವಾಹಿಸುವಂತಹ ಪ್ರಕ್ರಿಯೆಯನ್ನು ನಿರ್ವಹಿಸುತ್ತಾರೆ. ಈ ಎಲ್ಲ ಕಾರ್ಯಕ್ರಮಗಳನ್ನು ನಿರ್ವಹಿಸಿ ಪರಮಾತ್ಮನ ದಿವ್ಯಾನುಗ್ರಹ ಭಕ್ತರಿಗೆ ಪ್ರಾಪ್ತವಾಗುವಂತೆ ಮಾಡುತ್ತಾರೆ. ಇಂತಹ ಶುಭಕರವಾದಂತಹ ಒಂದು ಪ್ರಕ್ರಿಯೆ ಸೋಮಂ ಸ್ವಸ್ತಿ ಭುವನ ಸಯಸ್ಪತಿ ಬೃಹಸ್ಪತಿ ಸರ್ವಗಣಂ ಸ್ವಸ್ತಯೇ ಸ್ವಸ್ತಯ ಆದಿತ್ಯ ಸೋ ಭವಂತು ನಃ ವಿಶ್ವೇ ದೇವಾನೋ ಅದ್ಯ ಸ್ವಸ್ತಯೇ ವೈಶ್ವಾನರೋ ವಸುರಗ್ನಿ ಸ್ವಸ್ತಯೇ ದೇವಾವತ್ ಬ್ರುವ ಸ್ವಸ್ತಯೇ ಸ್ವಸ್ತನೋ ರುದ್ರ ಪಾರ್ಥಂ ಮತಃ ಸ್ವಸ್ತಿ ಮಿತ್ರಾವರುಣ ಸ್ವಸ್ತಿ ಭದ್ರೇ ರೇವತಿ ಸ್ವಸ್ತಿ ನಗೇಂದ್ರಶ್ಚಾಗ್ನಿಶ್ಚ ಸ್ವಸ್ತಿನೋ ಅದದೇ ಕೃತಿ ಸ್ವಸ್ತಿ ಬಂತಾಮನು ಜರೇಮ ಸೂರ್ಯ ಚಂದ್ರಮಸಾಮಿವ ಪುನರ್ದದಾಜ್ಞಾದಾಸಂದಮೇಮಹಿ ಸ್ವಸ್ತೈನಂತ್ರಾಕ್ಷಮರಿಟ್ಟನೆ ಮಹದ್ಬೋಧಂ ವಾಯಸಂ ದೇವದಾನಾಂ ಧ್ರುವಂತೇ ರಾಜಾವರುಣೋ ಧ್ರುವಂ ದೇವೋ ಬೃಹಸ್ಪತಿ ಧ್ರುವಂತಗೇಂದ್ರಶ್ಚಾಗ್ನಿಶ್ಚ ರಾಷ್ಟ್ರಂ ಧಾರಯತಾಂ ಧ್ರುವಂ ಶುಭಗುಂ ಶುಭಂ. ನಮ ಇದಾಗಿದೆ. ಸರ್ವ ವಿಧವಾದಂತಹ ಶುಭಗಳನ್ನು ಒದಗಿಸಿಕೊಡುವಂತಹ ಪರಮಾತ್ಮನ ಪಾದಾರ್ಚನೆಯನ್ನು ಅರ್ಚಕರು ಇದೀಗ ಕೈಗೊಳ್ಳುತ್ತಾರೆ. ಪರಮಾತ್ಮನ ಪಾದಾಂಗುಷ್ಠದಿಂದ ಉದ್ಭವಿಸಿದಂತಹ ಗಂಗೆ ಸ್ವರ್ಗಲೋಕವನ್ನು ಪವಿತ್ರಗೊಳಿಸಿ ಭಗೀರಥ ಮಹಾರಾಜನ ಮಹತ್ತರವಾದಂತಹ ತಪಸ್ಸಿನಿಂದ ಶಂಕರನ ಜಟಾಜೂಟವನ್ನು ಸೇರಿ ಅಲ್ಲಿಂದ ಧರೆಗಿಳಿದು ಬಂದು ಅನೇಕ ವಿಧವಾದಂತಹ ಪ್ರವಾಹಗಳನ್ನು ಪಡೆದು ಭೂಮಂಡಲವನ್ನು ಶುದ್ಧಗೊಳಿಸುತ್ತಾ ಸಮುದ್ರವನ್ನು ಸೇರಿ ಸಮುದ್ರವನ್ನೂ ಕೂಡ ಆ ಪರಮಾತ್ಮನ ಪಾದದ ಉದ್ಭವಿಯಾದಂತಹ ಗಂಗೆ ಪವಿತ್ರಗೊಳಿಸಿದ್ದಾಳೆ ಎನ್ನುವುದು ಪುರಾಣಗಳಲ್ಲಿ ಕಂಡುಬರುವಂತಹ ವಿಷಯ. ಅಂತಹ ಪರಮಾತ್ಮನ ದಿವ್ಯವಾದಂತಹ ಪಾದಗಳನ್ನು ಇದೀಗ ಪೂಜಿಸುವಂತಹ ಸಂದರ್ಭ.
ಪರಮಾತ್ಮನ ಪಾದ ಪಂಕಜಗಳಿಗೆ ಅರ್ಘ್ಯಪಾದ್ಯ ಆಚಮನಾದಿ ವಿಧ ವಿಧಾನಗಳೊಂದಿಗೆ ಕಲ್ಯಾಣೋತ್ಸವ ಅಂಗಭೂತವಾದಂತಹ ಈ ಪ್ರಕ್ರಿಯೆಯನ್ನು ನಿರ್ವಹಿಸುತ್ತಿದ್ದಾರೆ. ಪರಮಾತ್ಮನ ಪಾದಪಂಕಜಗಳು ಸಮಸ್ತ ಲೋಕಗಳಿಗೆ ಶರಣ್ಯವಾದವು. ಸಮಸ್ತ ಭಕ್ತರು ಅತ್ಯಂತ ಭಕ್ತಿ ಶ್ರದ್ಧೆಯಿಂದ ಪರಮಾತ್ಮನ ಪಾದಗಳನ್ನು ಆಶ್ರಯಿಸಿ ಈ ಭವಾಬ್ಧಿಯನ್ನು ದಾಟುವಂತಹ ಪ್ರಯತ್ನವನ್ನು ಮಾಡಬೇಕು ಎನ್ನುವುದು ಹಿರಿಯರ ಮಾರ್ಗದರ್ಶನವಾಗಿದೆ. ಆದ್ದರಿಂದಾಗಿ ಪರಮಾತ್ಮನ ಪಾದವನ್ನು ಭವಾಬ್ಧಿಪೋತ ಎಂದು ಶಾಸ್ತ್ರಗಳಲ್ಲಿ ಹೇಳಲಾಗಿದೆ. ಅಂದರೆ ಭವ ಸಂಸಾರ ಎನ್ನುವಂತಹ ಸಮುದ್ರವನ್ನು ದಾಟುವುದಕ್ಕೆ ಇರುವಂತಹ ನಾವೇ ಪರಮಾತ್ಮನ ಪಾದ. ಈ ನೌಕೆಯಲ್ಲಿ ಸುಖವಾಗಿ ಆಳವಾದಂತಹ ಗಂಭೀರವಾದ ಅನೇಕ ಅಲೆಗಳಿಂದ ಕೂಡಿರುವ ಭೀಕರವಾದಂತಹ ಗಾಳಿ ಬಿರುಗಾಳಿಗಳಿಂದ ಕೂಡಿರುವಂತಹ ಸಂಸಾರವೆನ್ನುವ ಸಾಗರವನ್ನು ಕೂಡ ನಾವು ದಾಟುವಂತಹ ಅವಕಾಶವಿದೆ. ಆದ್ದರಿಂದಾಗಿ ಪರಮಾತ್ಮನ ಪಾದಪಂಕಜಗಳನ್ನು ಆಶ್ರಯಿಸಿ ಎನ್ನುವುದಾಗಿ ಅನೇಕ ಗ್ರಂಥಗಳಲ್ಲಿ ಈ ಪರಮಾತ್ಮನ ಪಾದಾಶ್ರಯದ ಬಗ್ಗೆ ವಿಶೇಷವಾಗಿ ಕೊಂಡಾಡಲಾಗಿದೆ. ಆ ಪರಮಾತ್ಮನ ದಿವ್ಯ ಪಾದಗಳ ಸ್ಪರ್ಶಗಳಿಂದಾಗಿ ಶಾಪಗ್ರಸ್ತೆಯಾಗಿದ್ದಂತಹ ಅಹಲ್ಯಾದೇವಿ ಮತ್ತೆ ತನ್ನ ಚೈತನ್ಯವನ್ನು ಪಡೆದು ದೇದೀಪ್ಯಮಾನವಾದಂತಹ ತಪಶಕ್ತಿಯ ಪ್ರಭಾವದಿಂದ ಪ್ರಭೆಯಿಂದ ಕಂಗೊಳಿಸಿದಳು ಎನ್ನುವುದು ರಾಮಾಯಣದಲ್ಲಿ ಕಂಡುಬರುವಂತಹ ಮಾತಾಗಿದೆ. ಅಂದರೆ ಶಾಪಗ್ರಸ್ತರನ್ನೂ ಕೂಡ ಶಾಪ ವಿಮುಕ್ತರನ್ನಾಗಿ ಮಾಡುವಂತಹ ಶಕ್ತಿ ಪರಮಾತ್ಮನ ಪಾದಾರವಿಂದಗಳಿಗಿವೆ. ಆದ್ದರಿಂದಲೇ ಆ ಪರಮಾತ್ಮನನ್ನು ನಾವು ಶರಣು ಹೊಂದಿದಾಗ ನಮ್ಮ ದೋಷಗಳನ್ನು, ದುಃಖಗಳನ್ನು, ದುಃಖಕ್ಕೆ ಕಾರಣೀಭೂತವಾದಂತಹ ತಪ್ಪುಗಳನ್ನು ಮನ್ನಿಸಿ ಹೋಗಲಾಡಿಸಿ ನಮ್ಮನ್ನು ಶುದ್ಧಗೊಳಿಸುತ್ತಾನೆ ಪರಮಾತ್ಮ. ಶುದ್ಧವಾದಂತಹ ಮನಸ್ಸನ್ನು ಒದಗಿಸಿಕೊಡುತ್ತಾನೆ, ಶಾಂತವಾದಂತಹ ಮನಸ್ಸನ್ನು ಒದಗಿಸಿಕೊಡುತ್ತಾನೆ ಎನ್ನುವಂತಹ ಹಿನ್ನೆಲೆಯಲ್ಲಿ ಪರಮಾತ್ಮನ ಕಲ್ಯಾಣೋತ್ಸವ ಕಾರ್ಯಕ್ರಮದಲ್ಲಿ ಪರಮಾತ್ಮನನ್ನು ಆಶ್ರಯಿಸಬೇಕು ಎನ್ನುವುದು ಹಿರಿಯರ ಮಾರ್ಗದರ್ಶನವಾಗಿದೆ. ತಾವಿದೀಗ ವೀಕ್ಷಿಸುತ್ತಿರುವಂತೆ ಶ್ರೀದೇವಿ ಭೂದೇವಿಯರಿಗೆ ಅರ್ಘ್ಯಪಾದ್ಯಾದಿ ಸೇವಾ ವಿಚಾರಗಳನ್ನು ನಿರ್ವಹಿಸುತ್ತಿದ್ದಾರೆ. ಶ್ರೀದೇವಿ ಭೂದೇವಿಯರು ಎರಡು ರೂಪದಲ್ಲಿಂದ ಕಾಣುವಂತಹ ಪರಮಾತ್ಮನ ದಿವ್ಯಶಕ್ತಿಗಳು. ಪರಮಾತ್ಮನು ಇಂತಹ ವಿಶಿಷ್ಟವಾದಂತಹ ಶಕ್ತಿಗಳಿಂದ ಸಮಸ್ತ ಲೋಕವನ್ನು ಕೂಡ ನಿರ್ವಹಿಸುತ್ತಿದ್ದಾನೆ, ಸಮಸ್ತ ಲೋಕವನ್ನು ಕೂಡ ಪರಿಪಾಲಿಸುತ್ತಿದ್ದಾನೆ, ಸಮಸ್ತ ಲೋಕಗಳಿಗೆ ಅಧಿಪತಿಯಾಗಿ ವಿರಾಜಮಾನನಾಗಿದ್ದಾನೆ, ಎಲ್ಲ ಅಣುಗಳಲ್ಲಿಯೂ ಕೂಡ ಪರಮಾತ್ಮ ವ್ಯಾಪ್ತನಾಗಿದ್ದಾನೆ. ಇಂತಹ ಮಹತ್ತರವಾದಂತಹ ಶಕ್ತಿಯ ಉಪಾಸನೆಯ ಪ್ರತೀಕವಾಗಿ ಶ್ರೀದೇವಿ ಭೂದೇವಿಯರನ್ನು ಇಲ್ಲಿ ಆರಾಧಿಸಲಾಗುತ್ತಿದೆ. ಮಾತೃಸ್ವರೂಪಿಣಿಯಾಗಿ ಸಮಸ್ತ ಜೀವ ಲೋಕಕ್ಕೆ ತಮ್ಮ ಅಪೂರ್ವವಾದಂತಹ ಒಂದು ಮಾತೃತ್ವವನ್ನು ತಿಳಿಯಪಡಿಸುತ್ತಾ ಎಲ್ಲ ಜೀವಿಗಳನ್ನು ಕೂಡ ಪೋಷಿಸುವಂತಹ ಮಹತ್ ಕಾರ್ಯವನ್ನು ಶ್ರೀದೇವಿ ಭೂದೇವಿಯರು ನಿರ್ವಹಿಸುತ್ತಿದ್ದಾರೆ. ಭೂಮಿಯು ಆಧಾರಭೂತವಾದದ್ದು. ಭೂಮಿಯೇ ಇಲ್ಲದಿದ್ದರೆ ಜೀವಿಗಳಿಗೆ ಆಶ್ರಯವಿಲ್ಲ. ಆ ರೀತಿಯಾಗಿ ಸಮಸ್ತ ಜೀವಿಗಳ ಆಶ್ರಯ ಸ್ಥಾನವಾದಂತಹ ಭೂಮಾತೆಯನ್ನು ನಾವು ಈ ಸಂದರ್ಭದಲ್ಲಿ ಅರ್ಚಿಸುತ್ತಿದ್ದೇವೆ. ಅದೇ ರೀತಿಯಲ್ಲಿ ಆ ಜೀವಿಗಳ ಪೋಷಣೆಗೆ ಬೇಕಾದಂತಹ ಎಲ್ಲ ವಿಧವಾದಂತಹ ಸೌಕರ್ಯಗಳನ್ನು ಶ್ರೀದೇವಿಯನ್ನಾಗಿ ಪೂಜಿಸಲಾಗುತ್ತಿದೆ. ಆ ರೀತಿಯಾಗಿ ರಕ್ಷಣೆ ಪೋಷಣೆಗಳನ್ನು ನಿರ್ವಹಿಸುವಂತಹ ಪರಮಾತ್ಮನ ದಿವ್ಯವಾದಂತಹ ಕಲ್ಯಾಣೋತ್ಸವ ಕಾರ್ಯಕ್ರಮದ ರಕ್ಷಾಬಂಧನ ಪ್ರಕ್ರಿಯೆ ನಡೆದು ಬರುತ್ತಿರುವುದನ್ನು ತಾವು ಗಮನಿಸುತ್ತಿದ್ದೀರಿ. ಅರ್ಚಕರು ರಕ್ಷಾಸೂತ್ರದಿಂದ ಅಲಂಕೃತರಾಗುತ್ತಿದ್ದಾರೆ. ಈ ಕಲ್ಯಾಣೋತ್ಸವ ಕಾರ್ಯಕ್ರಮವನ್ನು ನಿರ್ವಹಿಸಿಕೊಡುವಂತಹ ದೀಕ್ಷೆಯ ಪ್ರತೀಕ ಇದು. ಭಕ್ತರೆಲ್ಲರ ಪರವಾಗಿ ದೀಕ್ಷಾಧಾರಿಗಳಾಗಿ ಅರ್ಚಕರು ಮುಂದಿನ ಅಗ್ನಿಪ್ರತಿಷ್ಠಾಪನಾದಿ ವಿಧಿವಿಧಾನಗಳನ್ನು ನಿರ್ವಹಿಸಿಕೊಂಡು ಹೋಗಲಿಕ್ಕಿದ್ದಾರೆ. ಈ ಎಲ್ಲ ಪ್ರಕ್ರಿಯೆಗಳನ್ನು ಕೂಡ ನೋಡುವಂತಹ ಅವಕಾಶ ನಮಗೆ ಪ್ರಾಪ್ತವಾಗುತ್ತದೆ. ಈ ಅಗ್ನಿಪ್ರತಿಷ್ಠಾಪನಾ ವಿಧಿಯನ್ನು ನಾವು ವೀಕ್ಷಿಸುತ್ತಾ ಶ್ರೇಯಃಕಾಂತನ ಪರಿಪೂರ್ಣವಾದಂತಹ ಅನುಗ್ರಹವನ್ನು ಪಡೆದು ಧನ್ಯರಾಗೋಣ. ಶ್ರೀ ವೆಂಕಟನಾಥನ ಪರಿಪೂರ್ಣವಾದಂತಹ ಅನುಗ್ರಹಕ್ಕೆ ನಾವೆಲ್ಲರೂ ಕೂಡ ಪಾತ್ರಭೂತರಾಗೋಣ. ನಮೋ ವೆಂಕಟೇಶಾಯ. ಶ್ರೀ ಶ್ರೀವಾದ ಸ್ವಾಮಿನಃ ವೈವಾಗೋಚಕನ್ಮಾಂಗಂ ಔಪಾಸನಾಖ್ಯೋ ಆಕಾರ ಕರ್ಮ ಗರಿಷ್ಠೆ ಏತೋನ್ಮಿಂದ್ರಜ್ಞಾಲಯಂ ಪ್ರೋಕ್ಷ ಏತೋನ್ಮಿಂದ್ರಂ ಸ್ತಮಾಂ ಶುದ್ಧಂ ಶುದ್ಧೇನ ಸಾಮ್ನಾ ಶುದ್ಧೈರುದ್ಧೈರ್ವಾ ಮೃದ್ವಾಂಸಂ ಶುದ್ಧ ಆಶೈರ್ವಾ ಮಮಕ್ತೋ
ಇಂದ್ರಶುದ್ಧಾನ ಆಗ ಶುದ್ಧ ಶುದ್ಧಾಭಿರೋಧಿಭಿಃ ಮೈ ದೇವಾಂದ್ರವಣಮಾಯಿ ಜಂತಾಮಯ್ಯಾಸಿರಸ್ತು ಮೈ ದೇವಹೂತಿಃ ಉದ್ಧನ್ಯಮಾನಮಸ್ಯಾನ್ಮೇದ್ಯಮಾತ್ಮಾನಮಿದಮಾನಸ್ಯಹಂತು ಶಿವಾನಸ್ಸಂತು ಪೃಥ್ವೀ ದನ್ನೋ ಶಾತಾ ಪೃಥ್ವೀ ತೋಕ ಶಾತ ಪೂತಚ್ಚದನೇನ ಸೋಮ್ಯಾ ಕೃಣುತ್ ಭಗುಂ ರಜನ ಆಹೋತ ವಿಗುಂತದ ತತ್ತ ವಿದರ್ವರೇಣ್ಯಂ ವರ್ಗೋ ದೇವಸ್ಯ ಧೀಮಹಿ ದ್ವಿಜೋ ಜೋನ ಪ್ರಚೋದಯಾತ್ ಸಂಡಿಲೆ ಭೂಮಿಮಾವಾಹ ಜಾಮಿ ರೇಖಾಜಾ ಸ್ಕಂದ ಮಾವಾಹ ಜಾಮಿ ರೇಖಾ ಗಾಯತ್ರ್ಯಾ ಪ್ರೋಕ್ಷ್ಯ ಜಾತ ವೇದೋಗ್ನಿ ಗೃಹೀತ್ವಾ ಜಾತವೇದೋಪಮನಶ್ಚರೇದೋಹಿತಿಂಚದ್ಮನಗ್ನಿಶ್ಯದೇ ಆಗ್ನಿಮಸ್ವಸ್ಥಾದಿದೇ ಹವ್ಯಗುಂ ಸಮೀ ಗರ್ಭಾಜರಣ್ಯೋಮಯೋಭೂಃ ಗೃಧಪ್ರದೇಗೋ ಗೃಧಜೋನಿರೇದೇ ಗೃಧಸಮಿಜ್ಜೋ ಗೃಧಮಸ್ಯಾನ್ನಂ ಗೃಧಪ್ರುಷಸ್ವಾ ಸರಿದೋ ಬ್ರಹ್ಮನ್ ಗೃಧಂ ಬ್ರಹ್ಮನ್ ಸರಜಾ ಶಕ್ತಿದೇವಾನ್ ಆಜುರ್ದಾಗ್ನೇ
ప్రజాపతిమావాహయామి హిరణ్యగర్భమావాహయామి పితామహమావాహయామి బ్రహ్మణే నమః ఇదమాసనం సోమో దేనకం సోమో అర్వందమాచకం సోమో వినంగన్మణ్యం దదాదు సాధన్యం విదత్తకం సమేయం ప్రతిస్త్రమణం యోదనా దదస్మై ఓం భో సోమావాహయామి యజ్ఞాంగమావాహయామి ఇందుమావాహయామి చంద్రమావాహయామి సోమాయ నమః ఇదమాసనం బ్రహ్మసోమాయ నమః పాద్యం సమర్పయామి అర్ఘ్యం సమర్పయామి ఆచమణ్యం సమర్పయామి బ్రహ్మసోమాయ నమః పుణ్యపుష్పై పూజయామి బ్రహ్మసోమాయ నమః గులోభారం వేదయామి తాంబూలం సమర్పయామి బ్రహ్మసోమాయ నమః సర్వోపచారాన్ సమర్పయామి బ్రహ్మన్ ప్రోక్షిష్యామి సోమ ప్రోక్షిష్యామి ప్రోక్షయజ్ఞం దేవతామర్దగిత్వన్నాగచ్చపృష్టయజమానోస్తు సప్తఋషేణాకుం సుకృతాం యత్రలోక తత్రే మగ్నం యజమానం చ దేహి ఓం ప్రోక్ష పాత్రాదాధావమాదాయ పవిత్రే స్తో విష్ణుజేస్తో జగ్ఞేస్తో వాజభూతేస్తో విష్ణోమనసా భూతేస్తో జగ్ఞస్య పావనేస్తః దివేత్వా అంతరిక్షాయత్వా పృథివ్యైత్వా పోషాయత్వా స్వాహా దేవేభ్యః ఆదిత్యవ్యం జనమసి పశ్చిమతో విష్ణోస్తో భోసి దక్షిణతో విష్ణోస్తో భోసి ఉత్తరతో విష్ణోస్తో భోసి ప్రాచ్యా విష్ణోస్తో భోసి శ్రుతాసే కృతాసే ధృవాసే తరుణాసే విష్ణుమావాహయామి మహావిష్ణుమావాహయామి సదా విష్ణుమావాహయామి వ్యాపి నారాయణమావాహయామి బ్రహ్మం ప్రణేష్యామజమణవాచం జచ్చ సోమ ప్రణేష్యామజమణవాచం జచ్చ ప్రణయజ్ఞం దేవతామర్తగిత్వన్నాగస్తపృష్టేజమానోస్తు సప్తఋషేణాగుం సుకృతాం యత్రలోక తత్రే మగ్నం యజమానం చ దేహి ఓం ప్రణయ కోవో జనత్కు సవో జనత్కు సభ్యశంతాన్ దుషః పాత్రాణ దేవ యజ్ఞాయి సభ్యశంతాన్ దుషః పాత్రాణ దేవ యజ్ఞాయి దక్షిణ ప్రణతో బ్రాహ్మణ తీర్థేన దక్షిణ పడదో బ్రాహ్మణ తీర్థేన ప్రజాపతిమావాహయామి ఇంద్రమావాహయామి అగ్నిమావాహయామి సోమమావాహయామి అగ్నిమావాహయామి సోమమావాహయామి అగ్ని సోమమావాహయామి ప్రజాపతిమావాహయామి బ్రహ్మాణమావాహయామి వసూనావాహయామి మరుతానావాహయామి రుద్రాణావాహయామి ఉపస్పృశ్య శ్రీవిష్ణమావాహయామి బృహస్పతిమావాహయామి మిత్రమావాహయామి వరుణమావాహయామి ఆదిత్యానావాహయామి అశ్వినమావాహయామి భూషణమావాహయామి కక్షమావాహయామి కక్షదేవత సోమమావాహయామి ఔమాసరగ్ఞమావాహయామి అగ్నిదోష్మాన్ దేవానావాహయామి సర్వదేవానావాహయామి ఆద్యభాగే ప్రజాపతి దుష్ట నిర్వమామి ఇంద్రాదిష్ట నిర్వమామి అగ్నేయదుష్ట నిర్వమామి సోమాదిష్ట నిర్వమామి అగ్నేయదుష్ట నిర్వమామి సోమాదిష్ట నిర్వమామి అగ్నేయదుష్ట నిర్వమామి సోమాదిష్ట నిర్వమామి అగ్ని సోమాభ్యాకుష్ట నిర్వమామి ప్రజాపతియే దుష్ట నిర్వమామి బ్రహ్మణే దుష్ట నిర్వమామి వసుభ్యోదిష్ట నిర్వమామి రుద్రేభ్యోదిష్ట నిర్వమామి అవోపస్పృశ్య శ్రీవిష్ణవే పుష్ట నిర్వభామి బృహస్పతి అదృష్ట నిర్వభామి మిత్రాదిష్ట నిర్వభామి వరుణాదిష్ట నిర్వభామి ఆదిత్యేభ్యోదిష్ట నిర్వభామి అశుభ్యాకుష్ట నిర్వభామి పూష్ణేదిష్ట నిర్వభామి కక్షాదిష్ట నిర్వభామి కక్షదేవత సోమాదిష్ట నిర్వభామి ఔపాసజ్ఞాదిష్ట నిర్వభామి యజ్ఞవిశ్వేభ్యో దేవేభ్యోదిష్ట నిర్వభామి సర్వదేవేభ్యోదిష్ట నిర్వభామి ఆద్యంతు ప్రతిష్టయామి చురంద్ర ప్రతిష్టయామి అగ్నే జ్యోతిరసి సమతిసి స్వాహ అమృతమసి వారుణమసి అంతరితకం వృక్ష అంతరిత ఆరాధయ ప్రత్యుష్టకం వృక్ష ప్రత్యుష్ట ఆరాధయ శుక్పతి స్వాముణాత్వచిత్రేణ పవిత్రేణ వసు సూర్యసరస్మ విస్వాహ వాక్పతి స్వాముణాత్వచిత్రేణ పవిత్రేణ వసు సూర్యసరస్మ విస్వాహ దేవస్వాముణాత్వచిత్రేణ పవిత్రేణ వసు సూర్యసరస్మ విస్వాహ కలసంపూర్ణ సమితో గృహీత్వా మూలాగ్రాకృతం స్పృశయిత్వా అభ్యర్చ అక్షత ఆద్యా చరుభిః ఇంద్రాయ నమః
ಮಾರ್ಗಯೇ ನಮಃ ಯಮಾಯ ನಮಃ ನಿರುದ್ಯಂಗೇ ನಮಃ ವರುಣಾಯ ನಮಃ ವಾಯವೇ ನಮಃ ಕುಬೇರಾಯ ನಮಃ ಈಶಾನಾಯ ನಮಃ ಅಗ್ನೇ ನಮಃ ಜಾತವೇದಸೇ ನಮಃ ಸಹೋಜಸೇ ನಮಃ ಜರಾಪ್ನೇ ನಮಃ ವಿಶರ್ಪಣೇ ನಮಃ ಅಗ್ನಿಪುರುಷಾಯ ನಮಃ ದಿದೇನ ಮನ್ಯಸ್ವ ನಮದೇನ ಮನ್ಯಸ್ವ ಸರಸ್ವತೇನ ಮನ್ಯಸ್ವ ದೇವಸವಿತ ಪ್ರಸುಭ ಬ್ರಹ್ಮನ್ ಸೋಮುಗ್ಧಮಾದಾಸ್ವ ಆದಸ್ವ ಸಮೇತ ಯತ್ಸ್ವಾಹ ಆಗಾರ ಮುಹೂರ್ತಸ್ಸು ಮುಹೂರ್ತೋಸ್ತು ಪರಿದೇನ್ ಸ್ಪೃಷ್ಟ ವಾಜುಬ್ಜಾದಾಗ್ನೇಯ ಅಂತಂ ಪ್ರಜಾಪತಿಗೆ ಸ್ವಾಹ ನೈರುತ್ಯಾದೀಶಾಣ ಅಂತಂ ಇಂದ್ರಾಯ ಸ್ವಾಹ ಅಗ್ನಯೇ ಸ್ವಾಹ ಸೋಮಾಯ ಸ್ವಾಹ ಅಗ್ನಿ ಸೋಮಾಭ್ಯಾ ಕುಸ್ವಾಹ ಪ್ರಜಾಪತಿಗೆ ಸ್ವಾಹ ಬ್ರಹ್ಮಣೇ ಸ್ವಾಹ ವಸುಭ್ಯ ಸ್ವಾಹ ಮರುಭ್ಯ ಸ್ವಾಹ ರುದ್ರೇಭ್ಯ ಸ್ವಾಹ ಅಬೋಪಸ್ಪೃಶ್ಯ ಶ್ರೀ ವಿಷ್ಣವೇ ಸ್ವಾಹ ಬೃಹಸ್ಪತೇ ಸ್ವಾಹ ಮಿತ್ರಾಯ ಸ್ವಾಹ ವರುಣಾಯ ಸ್ವಾಹ ಆದಿತ್ಯೇಭ್ಯ ಸ್ವಾಹ ಅಶ್ವಭ್ಯ ಕುಸ್ವಾಹ ಪೂಷ್ಣೇ ಸ್ವಾಹ ಕಕ್ಷಾಯ ಸ್ವಾಹ ಕಕ್ಷದೇವತ ಸೋಮಾಯ ಸ್ವಾಹ ಓಪಾಜ್ಞಾಯ ಸ್ವಾಹ ಕಟದೇಶ್ವೇಭ್ಯೋ ದೇವೇಭ್ಯ ಸ್ವಾಹ ಸರ್ವದೇವೇಭ್ಯ ಸ್ವಾಹ ಚರುಣ್ ಸಾವಿತ್ರ ಗೃಹೇ ಸ್ವಾಹ ಓಂ ಭೂ ಸ್ವಾಹ ಓಂ ಭೂ ಸ್ವಾಹ ಭೋಗಂ ಸುಮ ಸ್ವಾಹ ಓಂ ಭೂರ್ಭವ ಸ್ವಾಹ ಅತಿಥೇನ್ಮಗುಸ್ತಃ ಪ್ರಮದೇನ್ಮಗುಸ್ತಃ ಸರಸ್ವತೇನ್ಮಗುಸ್ತಃ ದೇವತ ವಿಧ ಪ್ರಾಸಾಮೀ ಪ್ರಾಣಾನಾಯಮ್ಯಾಸ್ಯಾಂ ಸುಭದ ಶ್ರೀ ಶ್ರೀನಿವಾದ ಸ್ವಾಮಿನಃ ವೈವಾಗೋತ್ಸಕನ್ಮಾಂಗಂ ಔಪಾಸನಾಖ್ಯೋ ಮಂತ್ರಲೋಭೆ ಕ್ರಿಯಾಲೋಭೆ ದ್ರವ್ಯಲೋಭೆ ಕಾಲೋಪರ್ಯಾಸೆ ಕರ್ಮೋಪರ್ಯಾಸೆ ನೂನಾತ್ರ ಸರ್ವದೋ ಚ ಪ್ರಾಯಶ್ಚಿತ್ತಾರ್ಥಂ ಅಥೋ ದೇವಾದವಕ್ತೋಹಂ ಮೋಷ್ಕೇ ಅತಿಥೇನ ಮನ್ಯಸ್ವ ನಮದೇನ ಮನ್ಯಸ್ವ ಸರಸ್ವತೇನ ಮನ್ಯಸ್ವ ದೇವದ ವಿಧ ಪ್ರಸುಭ ಓಂ ಮತೋ ದೇವಾವಂತನಾಗಿ ದಾವಟ್ರ ವಿಧಕ್ರಮೇ ಪೃಥಿವ್ಯಾ ಸಪ್ತಧಾಮ ಬಿಸ್ವಾಹ ಇದಂ ವಿಟ್ರ ವಿಧಕ್ರಮೇ ತ್ರೇಧಾನತ ದೇವದಂ ಸಮೋ ನಮಸ್ಕಮಾಗಂ ಶ್ರೇ ಸ್ವಾಹ ತ್ರೇಣಿ ಪದಾವಚಕ್ರಮೇ ವಿಷ್ಣು ಗೋಪಾದಾಭ್ಯಃ ತಥೋ ಧರ್ಮಾಣಿ ಧಾರಯನ್ ಸ್ವಾಹ ವಿಷ್ಣು ಕರ್ಮಾಣಿ ಸ್ವದೇದೋ ಪ್ರಧಾನಿ ಸ್ವದೇ ಇಂದ್ರತ್ವಜಸಗಾ ಸ್ವಾಹ ತದ್ವಿಷ್ಣೋ ಪರಮಂ ಪದಕುಂಡದಾ ಪಶ್ಯಂತ ಶೌರ್ಯಃ ದಿವೇ ವದಕ್ಷುರಾದದಗ್ಗು ಸ್ವಾಹ ತದ್ವಿಪ್ರಾಸೋ ಪಂಡಿಮೋ ಜಾಗೃಮಾಗುಂ ತಸ್ಕಮಿಂದದೆ ವಿಷ್ಣಾರ್ಗತ್ ಪರಮಂ ಪದಗ್ಗು ಸ್ವಾಹ ಓಂ ಭೂ ಸ್ವಾಹ ಓಂ ಭೂ ಸ್ವಾಹ ಓಂ ಸುಭ ಸ್ವಾಹ ಓಂ ಭೂರ್ಭವತ್ ಸುಭ ಸ್ವಾಹ ಅದೇನ್ಮಗುಸ್ತಾನುಮದೇನ್ಮಗುಸ್ತಾಹ ಸರಸ್ವದೇನ್ಮಗುಸ್ತಾಹ ದೇವದ ವಿಧ ಪ್ರಾಸಾಮೀಹಿ ఇద్దరి విభవాలు మేము చూడవలదా ఈ ఎడమము మన్నించి ఇంత చేయవయ్యా మీ ఇద్దరి విభవాలు మేము చూడవలదా ఈ ఎడమము మన్నించి ఇంత చేయవయ్యా ఎవ్వరైనా తమవారైనా వారిని పిలువక తాము తామె పెండ్లాడేనా కలమోచి ఎవ్వరైనా తమవారైనా వారిని పిలువక తాము తామె పెండ్లాడేనా అలరి శ్రీ వెంకటేశ ఆడకుమము రప్పించి పలసినట్టు గరుడ ధ్వజమెత్తవయ్యా ఇద్దరి విభవాలు మేము చూడవలదా ఈ ఎడమము మన్నించి ఇంత చేయవయ్యా వారు సేవ చేయకెవ్వరైనా అందముగా ఏగు పెండికి అంగమించేనా చెంది ఊడిగపు వారు సేవ చేయకెవ్వరైనా అందముగా ఏగు పెండికి అంగమించేనా అందపు శ్రీ వెంకటేశ ఆడకు మమ్ము రప్పించి విందులతో నిట్టే తిరువీధులేగవయ్యా ఇద్దరి విభవాలు మేము చూడవలదా ఈ ఎడమము మన్నించి ఇంత చేయవయ్యా
తమవత్త వేరటాండు కొడగాను సారెకు పెండాడకున్న సంతసమౌన పేరుకొని తమవత్త వేరటాండు కొడగాను సారెకు పెండాడకున్న సంతసమౌన ఈ రీతి శ్రీ వెంకటేశ ఇద్దరు మము రప్పించి ఆరితేరి పువ్వములు అవధరించరయ్యా మీ ఇద్దరి విభవాలు మేము చూడవలదా తీయడమము వర్ణించి ఇంత చేయవయ్యా మీ ఇద్దరి విభవాలు మేము చూడవలదా తీయడమము మన్నించి ఇంత చేయవయ్యా హేమాచ్ఛాదం కొడకచూర్ణం విద్యుడోత్పత్తి బాజం దివ్యానాదం కుశల పరిజత్కేదండవాణి వేదారావం రుణమయమహం వాహనం దోష్కదుష్కం బింబీజంతం వికనసమహం ప్రాప్తవంతం భజామి. అత భగవతో మహాపురుషస్య శ్రీమదాది నారాజనస్య అజింత్యాత్ పరిమితశక్త్య ప్రియమాణస్య మహాజలోకస్య మధ్యే పరిభ్రమమానానామనేకకోటి బ్రహ్మాండానామ్యేకతమే పృథివ్యప్తేజో వాయువ్రాకాశ అహంకార మహతో వ్యక్తాఖ్య సప్తవృణైరావృతే అస్మిన్ మహతి బ్రహ్మాండే ఆధారశక్తి శ్రీవరాహ కూర్మానంతాష్ట దిగ్ధజో ప్రభృతిదానాం అతల వితల సుతల తల తల రసతల మహాతల పాతాలాఖ్య సప్తలోకానాం ఊర్ధ్వభాగే భూలోకే భువర్లోక సువర్లోక మహర్లోక జనోలోక తపోలోక సత్యలోకాఖ్య షల్లోకానామతో భాగే మహానాళాయమానస్య ఫణిరాజశేషస్య సహస్రఫణాఫణిమండల మండితే ఐరావత పుండరేక వామన కుముదాంజన పుష్పదంత సార్వభౌమ అష్టదిగ్దండి శుండాద్దండోద్దంబితే అమరావతే తేజోవతే సంయమని రక్షోపతే సింధుమతే గంధవత్తిలకావతే దశోవతే త్వష్టదేవపురే విరాజితే ఇంద్రాగ్నియమునిర్తివరుణ వాయుకుబేర ఈశానాఖ్య అష్టలోకపాలక పరిపాలితే లోకాన్ లోకాన్ చలవలయితే లవణేక్షరాశర్భిర్దక్షేరశుద్ధోదకాఖ్య సప్తాన్న పరివృతే జంబూప్లక్సకుచక్రౌంచ సాకశాల్మి పుష్కరాఖ్య సత్వద్వేపద్వేపితే మాహేంద్రమలయ మదృక్షునింద్యపారయాత్రాఖ్య సప్తకులపర్వత విరాజితే భారతకం పురుష హరీలావృత భద్రాస్వకేతుమాల హిరణ్యకరమణక కురువర్షాఖ్య
ತಪವರ್ಷಾಣಾಂ ಮಧ್ಯೆ ವರದ ವರ್ಷ ವರದ ಖಂಡೇ ಮಹಾಸರೋರುಹಾಕಾರ ಪಂಚಾಶತ್ ಕೋಟಿ ಯೋಜನ ವಿಸ್ತೀರ್ಣ ಭೂಮಂಡಲೇ ಲಕ್ಷ ಯೋಜನ ವಿಸ್ತೀರ್ಣ ಜಂಬೂದ್ವೀಪೇ ದಂಡಕಾರುಣ್ಯೇ ಪ್ರಜಾಪತಿ ಕ್ಷೇತ್ರೇ ಕರ್ಮ ಭೂಮೌ ಅವಂತೆ ಕುರುಕ್ಷೇತ್ರಾದಿ ಸಮಭೂಮಧ್ಯರೇಖಾಯಾ ಪೂರ್ವ ದಿಗ್ಭಾಗೇ ಕೃಷ್ಣ ಕಾವೇರ್ಯೋರ್ ಮಧ್ಯಪ್ರದೇಶೇ ಆದಿವರಾಹ ಕ್ಷೇತ್ರೇ ವೆಂಕಟಾಚಲೇ ಸಕಲ ದೇವತಾ ಸನ್ನಿಧೌ ಸಕಲ ಜಗತ್ರಷ್ಟು ಪ್ರಾರ್ಥಯದ್ವಿವನೋ ಬ್ರಾಹ್ಮಣೋ ದ್ವಿತೀಯ ಪ್ರಾರ್ಧೆ ಪ್ರಥಮ ವರ್ಷೇ ಪ್ರಥಮ ಪಕ್ಷೇ ಪ್ರಥಮೇ ಹನಿ ದ್ವಿತೀಯಾಯಾಮೇ ಇಹ ಜನ್ಮನಿ ಚ ಹೇ ದಕ್ಷಿಣ ಪರ್ಯಂತಂ ಬಾಲ್ಯ ಯೌವನ ಕೌಮಾರ ವಾರ್ಧಕೇಶು ರಹಸ್ಯ ಪ್ರಕಾಶೇ ಚ ಆವೃತ್ತನಾವೃತ್ತ ಮಹಾಪಾತಕಾದಿ ಸಮಸ್ತ ದುರದಕ್ಷಯಾರ್ಥಂ ದಶ ಪೂರ್ವೇಷಾಂ ದಶಾ ಪರೇಷಾಂ ಮದ್ವಂಶ್ಯಾನಾಂ ಮಾತೃವಂಶ್ಯಾನಾಂ ಸರ್ವೇಷಾಂ ಪಿತೃಣಾಂ ಚ ಕುಂಭೇ ಪಾಕಲೋಕಿತ ನಾಮಾದಿಪ ಸಂಗಾತಃ ಕಾಲಸೂತ್ರಾದಿ ವಿವಿಧೇಭ್ಯೋ ಮಹಾಘೋರೇಭ್ಯೋ ನರಕೇಭ್ಯಃ ವೃತ್ತೈ ಸ್ಥಿರೇ ಸೂರ್ಯಮಂಡಲ ಪರ್ಯಂತಂ ಆಮೋದ ಪ್ರಮೋದ ಸಂಹೋದ ವೈಕುಂಠಾಖ್ಯ ಲೋಕೇಶು ಸಾಲೋಕ್ಯ ಸಾರೂಪ್ಯ ಸಾಮೀಪ್ಯ ಸಾಯುಜ್ಯಮಿತಿ ಚತುರ್ವಿಧ ಮೋಕ್ಷ ಫಲಸಿತ್ಯರ್ಥಂ ಶ್ರೀಲಕ್ಷ್ಮೀನಾರಾಯಣ ಪ್ರೀತ್ಯರ್ಥಂ ಮೃಗಮರೀ ಚತ್ರಕಸ್ಯ ಪಾದಿಭಿಃ ಕೋಟಿ ಚಾತುರ್ಲಕ್ಷ ಪ್ರಣಾನೇನ ದಿವ್ಯ ವೈದಿಕ ವಿಧಾನೇನ ನಾನಾವಿಧ ಶಾಸ್ತ್ರೋಕ್ತ ಮಾರ್ಗೇನ ವೇದೋಕ್ತ ಪ್ರಕಾರೇಣ ವಿಕಲಸೋಕ್ತ ಪ್ರಕಾರೇಣ ಹೇಮಾದ್ರ ಕನ್ಯಾದಾನ ಫಲಾವಾಪ್ತ್ಯರ್ಥಂ ಕನ್ಯಾದಾನಂ ಕರಿಷ್ಯೇ ಅಸ್ಯ ಶ್ರೀಮದಾದಿ ನಾರಾಯಣಸ್ಯ ಅನೇಕ ಕೋಟಿ ಬ್ರಹ್ಮಾಂಡ ನಾಜಕಸ್ಯ ಅನಂತ ಕಲ್ಯಾಣ ಗುಣಗಣಕ ಗಾಂಭೀರ್ಯಸ್ಯ ದಿವ್ಯಮಂಗಳ ವಿಗ್ರಹಸ್ಯ ಶಂಖಚಕ್ರ ಗದಾ ಪದ್ಮಾಂಗಿತ ಕೋಟಿ ಸೂರ್ಯ ಪ್ರಕಾಶಸ್ಯ ಶ್ರೀಮತೋ ವೈಕುಂಠ ನಾಜಕಸ್ಯ ಶ್ರೀಮದ್ವೈಕಾನ ಚ ಭಗವಸ್ಯಾಸ್ತ್ರೋಕ್ತ ಮಾರ್ಗೇನ ಆಂಗೇನ ಚ ಭಾರಸ್ಪತ್ಯ ಭಾರದ್ವಾಜ ತ್ರಯಾರುಷೇಣ ಪ್ರವರಾನ್ವಿತ ಭಾರದ್ವಾಜ ಗೋತ್ರೋದ್ಭವಸ್ಯ ಪಂಚವಿಧ ವ್ಯೋಹ ಪ್ರವರ್ತಮಾನಸ್ಯ ಪರತದ್ವಿಭವ ವ್ಯೋಹಂತರ್ಯಾಮಿ ಅರ್ಚಾವತಾರ ಸ್ವರೂಪಸ್ಯ ಶ್ರೀ ಮಹಾವಿಷ್ಣೋಃ ಪರಬ್ರಹ್ಮಣೋನ್ನತ್ರೇ ಆಂಗೇನ ಸ ಭಾರಸ್ಪತ್ಯ ಭಾರದ್ವಾಜ ತ್ರಯಾರುಷೇಯ ಪ್ರವರಾನ್ವಿತ ಭಾರದ್ವಾಜ ಗೋತ್ರೋದ್ಭವಸ್ಯ ಜಗತ್ಕಾರಣಭೂತಸ್ಯ ಮೂಲ ಪ್ರಕೃತಿ ಸ್ವಕೀಯಮಾನಸ್ಯ ತ್ರಿಗುಣಾತ್ಮಕಸ್ಯ ಗುಣತ್ರಯೋಕ್ಷಾದಿವಸಾದ ಉತ್ಪಸ್ಥಿತಲಯ ಕಾರಣಭೂತಸ್ಯ ಶ್ರೀ ಮಹಾವಿಷ್ಣೋಃ ಪರವಾಸುದೇವ ಶರ್ಮಣಃ ಪೌತ್ರಾಯ ಆಂಗೇನ ಸ ಭಾರಸ್ಪತ್ಯ ಭಾರದ್ವಾಜ ತ್ರಯಾರುಷೇಯ ಪ್ರವರಾನ್ವಿತ ಭಾರದ್ವಾಜ ಗೋತ್ರೋದ್ಭವಸ್ಯ ಸಮಸ್ತ ದೇವತಾ ನಿಕುಟಮಕುಟಮನಗಣ ವಿಜೃಂಭಿತ ಪಾದಾರವಿಂದಸ್ಯ ಶ್ರೀ ಮಹಾವಿಷ್ಣೋಃ ಆದಿನಾರಾಯಣ ಶರ್ಮಣಃ ಪುತ್ರಾಯ ಆಂಗೇನ ಸ ಭಾರಸ್ಪತ್ಯ ಭಾರದ್ವಾಜ ತ್ರಯಾರುಷೇಯ ಪ್ರವರಾನ್ವಿತ ಭಾರದ್ವಾಜ ಗೋತ್ರೋದ್ಭವಾಯ ಭಕ್ತಲೋಕ ಪರಿಪಾಲನಾಯ ಕಿರೀಟಹಾರ ಕೇಜೋರ ದಿವ್ಯಾಭರಣ ಭೂಷಿತಾಯ ದಿವ್ಯ ಕೌಸ್ತುಭಾಲಂಕೃತಾಯ ದಿವ್ಯ ಪೀತಾಂಬರಧರಾಯ ದಿವ್ಯಮಾಲ್ಯೋಶೋಭಿತಾಯ ಪ್ರಪನ್ನ ಪಾರಿಜಾತಾಯ ನಿಜಾವತಾರಾಯ ಸ್ವರ್ಣಗರುಡ ವಾಹನಾರೂಢಾಯ ಅಚಿಂತ್ಯಾತ್ಮಕ ನಿತ್ಯ ಯೌವನ ಸ್ವಭಾವ ಲಾವಣ್ಯ ತೇಜೋ ರತ್ನಾಕರಾಯ ಅಖಿಲ ಶಾಖಾಧ್ಯಾಯಿನೋ ಅಖಿಲ ಲೋಕ ಪವಿತ್ರ ಗೋತ್ರಾಯ ಶ್ರವಣ ನಕ್ಷತ್ರೇ ಮಕರ್ರಾಸೋ ಜಾತಾಯ ಶ್ರೀ ಶ್ರೀನಿವಾಸ ಸ್ವಾಮಿ ಪರಬ್ರಹ್ಮಣೇ ವರಾಜ ರುಗ್ಜದುಶ್ಯಾಮಾದರ್ವಣ ಸಕಲ ವೇದಾಧ್ಯಾಯಿನಿ ಭಾರ್ಗವತ್ಯೌನೌಪ್ನುವ ಔರ್ವಮೈಂದಲ ಪಂಚಾರುಷೇಯ ಪ್ರವರಾನ್ವಿತ ಭಾರ್ಗವಸ ಗೋತ್ರೋದ್ಭವೇ ಸರ್ವಾಲಂಕಾರವದೇ ಸುರಾಂಗಣಾ ಸಂಸೇವಿತ ಪಾಧಾರವಿಂದ ಶ್ರೀ ಮಹಾವಿಷ್ಣೋಃ ವಕ್ಷಸ್ಥಲ ನಿವಾಸಿನಿ ಆನಂದ ಗುಣಾತ್ಮಿಕಾಂ ಮೂಲ ಪ್ರಕೃತಿ ರೂಪಾಂ ಉತ್ತರ ಫಲ್ಗುಣಿ ನಕ್ಷತ್ರೇ ಕನ್ಯಾ ರಾಸೋ ಜಾತಾಂ ಇಮಾಂ ಶ್ರೀದೇವೀನಾಂ ನೇಮ್ ಕನ್ಯಾಂ ವೃಣೇಮಹೆ ವೃಣೇತ್ವಂ ಧಾಸ್ಯಾಮಿ ರುಗ್ಜದುಶ್ಯಾಮಾದರ್ವಣ ಸಕಲ ವೇದಾಧ್ಯಾಯಿನಿ ಕಾತ್ಸವಾವತ್ಸಾರಣೈ ಧ್ರುವತ್ರಯಾರುಷೇಯ ಪ್ರವರಾನ್ವಿತ ಕಾಶ್ಯಪಸ ಗೋತ್ರೋದ್ಭವೇ ಸರ್ವಾಲಂಕಾರವದೇ ಸುರಾಂಗನಾ ಸಂಸೇವಿತ ಪಾಧಾರವಿಂದ ಶ್ರೀ ಮಹಾವಿಷ್ಣೋಃ ಅತ್ಯಂತ ಮನೋಹರೇ ಅತ್ಯಂತ ಸೌಂದರ್ಯವದೇ ರೇವತೀ ನಕ್ಷತ್ರೇ ಮೀನರಾಸೋ ಜಾತಾಂ ಕಶ್ಯಪ ಪ್ರಜಾಪದೇ ಸಂಕಲ್ಪತನಯಾಂ ಇಮಾಂ ಭೂದೇವೀನಾಂ ನೇಮ್ ಕನ್ಯಾಂ ವೃಣೇಮಹೆ ವೃಣೇತ್ವಂ ಧಾಸ್ಯಾಮಿ ಕನ್ಯಾಂ ಕನಕ ಸಂಪನ್ನ ಕನಕಾಭರಣೈರ್ಯುತಾಂ ದಾಸ್ಯಾಂ ಇಷ್ಟವೇದಬ್ಧಂ ಬ್ರಹ್ಮಲೋಕ ಚಕೇಶಯೇತ್ ಕನ್ಯಾಂ ಫಲಂಕೃತಾಂ ಸಾಧ್ವೀಂ ಸುಶೀಲಾಯ ಸುಮೇಧಸೇ ಪ್ರಯತೋಹಂ ಪ್ರಯತ್ಯಾಮಿ ಧರ್ಮಕಾಮಾರ್ಥ ಸಿದ್ಧಯೇತ್ ವಿಶ್ವಂಬರ ಸರ್ವಭೂತ ಸಾಕ್ಷಿಣ್ಯ ಸರ್ವದೇವತಾಃ ಇಮಾಂ ಕನ್ಯಾಂ ಪ್ರದಾಸ್ಯಾಮಿ
ಶ್ರೀನಾಥ ಕಮಲಾಪತಿ ಕಂಠದಾನ ಮುಹೂರ್ತ ಮುಹೂರ್ತೋಸ್ತು ಸುಪ್ರದಿಷ್ಠಿತಮಸ್ತು ಶುಭ ಗುಂ ಶುಭ. ಅದ್ಭುತ ಗಾತ್ರಾಯ ಕಾಮಿತಾರ್ಥ ಪ್ರದಾಯಿನೇ ಶ್ರೀಮದ್ವೇಂಕಟನಾಥಾಯ ವೆಂಕಟೇಶಾಯ ತೇ ನಮಃ. ವೆಂಕಟಾದ್ರಿಸಮಂ ಸ್ಥಾನಂ ಬ್ರಹ್ಮಾಂಡೇ ನಾಸ್ತಿ ಕಿಂಚನ ವೆಂಕಟೇಶ ಸಮೋ ದೇವೋ ನ ಭೂತೋ ನ ಭವಿಷ್ಯತಿ. ಋಷಿಗಳು, ಮುನಿಗಳು, ಮಹಾತಪಸ್ವಿಗಳು ಸಮಾವೇಶವಾದಾಗಲೆಲ್ಲ ಯಾವ ಮಾರ್ಗವು ಸಾಮಾನ್ಯ ಜನರ ಒಳಿತಿಗೆ ಮುಖ್ಯವಾದದ್ದು, ಯಾವ ಮಾರ್ಗದಿಂದ ಸುಲಭವಾಗಿ ಕಷ್ಟದಲ್ಲಿ ಇರುವಂತಹ ಮಾನವರು ಪಾರಾಗಬಲ್ಲರು ಎನ್ನುವಂತಹ ವಿಷಯವನ್ನು ವಿಚಾರಿಸುತ್ತಿರುತ್ತಾರೆ. ಕಷ್ಟದಲ್ಲಿ ಇರುವಂತಹ ವ್ಯಕ್ತಿಗಳಿಗೆ ಸಹಾಯವನ್ನು ಮಾಡುವುದಕ್ಕಿಂತಲೂ ಹಿರಿದಾದಂತಹ ಪುಣ್ಯ ಮತ್ತೊಂದಿಲ್ಲ ಎನ್ನುವ ದೃಷ್ಟಿಯಲ್ಲಿ ಸರ್ವಜನರ ಹಿತಕ್ಕಾಗಿ ಇರುವಂತಹ ಮಾರ್ಗಗಳನ್ನು ನಿರಂತರವಾಗಿ ಅನ್ವೇಷಿಸುತ್ತಿರುತ್ತಾರೆ. ವಿಶೇಷವಾಗಿ ಕಲಿಯುಗದಲ್ಲಿ ಬರುವಂತಹ ಕಷ್ಟಗಳು ಹೆಚ್ಚು, ಸತ್ಕಾರ್ಯಗಳನ್ನು ಮಾಡುವುದಕ್ಕೆ ಇರುವಂತಹ ಅವಕಾಶಗಳು ಕಡಿಮೆ. ಆದ್ದರಿಂದಾಗಿ ಸುಲಭವಾದಂತಹ ಮಾರ್ಗದಿಂದ ದುಃಖಪಡುವಂತಹ, ಕಷ್ಟದಲ್ಲಿ ಸಿಲುಕಿರುವಂತಹ ಭಕ್ತರು ಪಾರಾಗುವಂತಹ ಬಗೆ ಹೇಗೆ ಎನ್ನುವ ವಿಷಯದಲ್ಲಿ ಚರ್ಚೆಯನ್ನು ನಡೆಸಿದ್ದಾರೆ. ಮಹಾಭಾರತ ಯುದ್ಧದ ನಂತರ ನಡೆದಂತಹ ಅನೇಕ ಸತ್ರಗಳಲ್ಲಿ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಸುದೀರ್ಘವಾದಂತಹ ಚರ್ಚೆಗಳು ನಡೆದಿವೆ. ಜನಮೇಜಯಾದಿ ಮಹಾರಾಜರುಗಳು ನಡೆಸಿದಂತಹ ಸತ್ರಯಾಗಗಳಲ್ಲಿ ನೂರಾರು ವರ್ಷಗಳ ಸುದೀರ್ಘವಾದಂತಹ ಕಾಲದಲ್ಲಿ ಮುಂದೆ ಸಾವಿರಾರು ವರ್ಷಗಳ ಕಾಲ ಬರಲಿರುವಂತಹ ದುಃಖಗಳ ಬಗ್ಗೆ, ಕಷ್ಟಗಳ ಬಗ್ಗೆ ಮಥನವನ್ನು ನಡೆಸಿ ಯಾವ ರೀತಿಯಲ್ಲಿ ಅದರಿಂದ ಪಾರಾಗುವಂತಹ ಬಗೆ ಎನ್ನುವಂತಹ ವಿಚಾರವನ್ನು ನಡೆಸುತ್ತಾ ಅನೇಕ ಉಪಾಯಗಳನ್ನು ತಿಳಿಸಿದ್ದಾರೆ. ಅಂತಹ ಉಪಾಯಗಳಲ್ಲಿ ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತಹ ವಿಶೇಷಗಳನ್ನು ತಿಳಿಯಪಡಿಸಲಾಗಿದೆ. ಕ್ಷೇತ್ರಗಳಲ್ಲಿ ಪರಮಾತ್ಮನ ಪ್ರತ್ಯಕ್ಷವಾದಂತಹ ಸಾನ್ನಿಧ್ಯವಿರುತ್ತದೆ. ಕ್ಷೇತ್ರಗಳಲ್ಲಿ ವಿಶೇಷವಾದಂತಹ ತೀರ್ಥಗಳು ಪಾಪಗಳನ್ನು ದೂರಗೊಳಿಸಿದರೆ ಪರಮಾತ್ಮನ ದಿವ್ಯ ಸಾನ್ನಿಧ್ಯದಲ್ಲಿ ಮುಂದೆ ಧರ್ಮ ಮಾರ್ಗದಲ್ಲಿ ನಡೆದುಕೊಳ್ಳುವುದಕ್ಕೆ ಬೇಕಾದಂತಹ ಎಲ್ಲ ವಿಧವಾದಂತಹ ಶುಭಗಳು ಅದರಲ್ಲಿ ಕಂಡುಬರುತ್ತವೆ. ಆದ್ದರಿಂದಾಗಿ ಅಂತಹ ಕ್ಷೇತ್ರಗಳ ಮಹಾತ್ಮೆಯನ್ನು ವಿಸ್ತಾರವಾದಂತಹ ರೀತಿಯಲ್ಲಿ ಹಿಮಾಲಯದಿಂದ ಸಮುದ್ರ ಸೇತುವಿನವರೆಗೆ ಇರುವಂತಹ ಎಲ್ಲ ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತಹ ವಿಶೇಷಗಳನ್ನು ವರ್ಣಿಸಿದ್ದಾರೆ. ಪ್ರತಿಯೊಂದು ಕ್ಷೇತ್ರಕ್ಕೂ ಇರುವಂತಹ ಹಿನ್ನೆಲೆ ಏನು, ಆ ಕ್ಷೇತ್ರದಲ್ಲಿರುವಂತಹ ಅಧಿದೇವತೆ ಯಾವುದು, ಅದಕ್ಕೆ ಇರುವಂತಹ ವಿಶೇಷತೆಗಳೇನು ಮೊದಲಾದಂತಹ ಅನೇಕ ಮಹಾತ್ಮೆಗಳನ್ನು ತಿಳಿಯಪಡಿಸಿದ್ದಾರೆ. ಕ್ಷೇತ್ರ ಮಹಾತ್ಮೆ, ತೀರ್ಥ ಮಹಾತ್ಮೆ ಮೊದಲಾದಂತಹ ಅನೇಕ ವಿಭಾಗಗಳಲ್ಲಿ ಎಲ್ಲ ವಿಷಯಗಳು ಕೂಡ ಕ್ರೋಢೀಕೃತವಾಗಿವೆ. ಅಂತಹ ಕ್ಷೇತ್ರಗಳಲ್ಲಿ ಕಲಿಯುಗದಲ್ಲಿ ಶ್ರೀ ಶ್ರೀನಿವಾಸನು, ಮಹಾವಿಷ್ಣುವು ಸಾಕ್ಷಾತ್ ಶ್ರೀನಿವಾಸನ್ ಎನ್ನುವ ಹೆಸರಿನಿಂದ, ವೆಂಕಟನಾಯಕ ಎನ್ನುವಂತಹ ಹೆಸರಿನಿಂದ ನೆಲೆಗೊಂಡಿರುವಂತಹ ಕ್ಷೇತ್ರ ತಿರುಮಲ ಕ್ಷೇತ್ರ. ಈ ಕ್ಷೇತ್ರವನ್ನು ಶ್ರೀಕ್ಷೇತ್ರವೆಂದು, ಶ್ರೀಶೈಲವೆಂದು, ವೆಂಕಟಾಚಲವೆಂದು, ಶೇಷಾಚಲವೆಂದು, ವೃಷಭಾಚಲವೆಂದು, ಅಂಜನಾದ್ರಿ ಎಂದು ಹೀಗೆ ಭಿನ್ನ ಭಿನ್ನವಾದಂತಹ ಹೆಸರಿನಿಂದ ಕರೆಯಲಾಗಿದೆ. ಈ ಎಲ್ಲ ಹೆಸರುಗಳು ಕೂಡ ಭಿನ್ನ ಭಿನ್ನ ಕಾಲದಲ್ಲಿ ಈ ಕ್ಷೇತ್ರಕ್ಕೆ ಇದ್ದಂತಹ ಹೆಸರಾಗಿದೆ. ವರಾಹಮೂರ್ತಿಯಾಗಿ ಮಹಾವಿಷ್ಣುವು ವರಾಹಾವತಾರವನ್ನು ಪೂರ್ಣಗೊಳಿಸಿಕೊಂಡ ನಂತರ ಈ ಕ್ಷೇತ್ರದಲ್ಲಿ ತಾನು ನೆಲೆಗೊಂಡದ್ದರಿಂದಾಗಿ ಇದನ್ನು ಆದಿವರಾಹ ಕ್ಷೇತ್ರ ಎಂದು ಕೂಡ ಕರೆಯುತ್ತಿದೆ. ಇಂದಿಗೂ ಕೂಡ ಸ್ವಾಮಿ ಪುಷ್ಕರಣಿಯ ತಟದಲ್ಲಿ ಆದಿವರಾಹ ಕ್ಷೇತ್ರವಿದೆ.
ಭಕ್ತರು ಆದಿವರಾಹ ಸ್ವಾಮಿಯ ದರ್ಶನವನ್ನು ಪಡೆದು ಶ್ರೀನಿವಾಸನ ದರ್ಶನವನ್ನು ಪಡೆಯುವುದು ಪ್ರಸಿದ್ಧವಾದಂತಹ ಮಾತು. ಆ ರೀತಿಯಾಗಿ ಈ ಕ್ಷೇತ್ರ ಆದಿವರಾಹ ಕ್ಷೇತ್ರವಾಗಿ ಎಲ್ಲ ವಿಧವಾದಂತಹ ಅಜ್ಞಾನವನ್ನು ಹೋಗಲಾಡಿಸುವ ಸುಕ್ಷೇತ್ರವಾಗಿ ಖ್ಯಾತಿಯನ್ನು ಪಡೆದಿದೆ. ಅದೇ ರೀತಿಯಲ್ಲಿ ಸ್ವಾಮಿ ಪುಷ್ಕರಣಿ ಎನ್ನುವಂತಹ ಸ್ಥಾನದಲ್ಲಿ ಎಲ್ಲ ತೀರ್ಥಗಳ ಸಂಗಮವಿದೆ. ಅಷ್ಟಋಷಿಗಳಿಗೆ ಸಂಬಂಧಪಟ್ಟಂತಹ ವಿಶೇಷವಾದಂತಹ ತೀರ್ಥಗಳು, ಸರಸ್ವತಿ ತೀರ್ಥ ಮೊದಲಾದಂತಹ ಅಪೂರ್ವವಾದಂತಹ ತೀರ್ಥಗಳಿಲ್ಲಿವೆ. ಸರಸ್ವತಿ ನದಿಯು ತೀರ್ಥರೂಪದಲ್ಲಿ ಇಲ್ಲಿ ಪ್ರತ್ಯಕ್ಷಳಾಗಿದ್ದಾಳೆ ಎನ್ನುವಂತಹ ಮಾತನ್ನು ಪುರಾಣಗಳು ಹೇಳಿವೆ. ಆ ರೀತಿಯಾಗಿ ಎಲ್ಲ ವಿಧವಾದಂತಹ ದೋಷಗಳನ್ನು ಹೋಗಲಾಡಿಸಿಕೊಳ್ಳುವುದಕ್ಕೆ ಸ್ವಾಮಿ ಪುಷ್ಕರಣಿಯಲ್ಲಿ ಮೀಯುವುದು ಅತ್ಯಂತ ಮುಖ್ಯವಾದಂತಹ ಒಂದು ಕ್ಷೇತ್ರದ ವಿಶೇಷವಾದಂತಹ ಒಂದು ನಿಯಮವಾಗಿದೆ. ಆದ್ದರಿಂದಾಗಿ ಈ ಕ್ಷೇತ್ರಕ್ಕೆ ಬರುವಂತಹ ಭಕ್ತರು ಸ್ವಾಮಿ ಪುಷ್ಕರಣಿಯಲ್ಲಿ ಪುಣ್ಯಸ್ನಾನವನ್ನು ನಿರ್ವಹಿಸುತ್ತಾರೆ. ಕ್ಷೇತ್ರದ ಒಡೆಯನಾಗಿರುವ, ಕ್ಷೇತ್ರಪಾಲಕನಾಗಿರುವ, ಕ್ಷೇತ್ರ ರಕ್ಷಕನಾಗಿರುವಂತಹ ಆದಿವರಾಹ ಸ್ವಾಮಿಯನ್ನು ಇಲ್ಲಿ ದರ್ಶಿಸಿಕೊಳ್ಳುತ್ತಾರೆ. ಭೂದೇವಿ ಸಹಿತನಾಗಿ ಶೋಭಿತನಾಗಿರುವಂತಹ ವರಾಹಸ್ವಾಮಿಯು ಈ ಭೂಮಿಯನ್ನು ಉದ್ಧರಿಸಿದವನು. ಪೂರ್ತಿಯಾಗಿ ಮುಳುಗಿ ಹೋಗಿದ್ದಂತಹ ಭೂಮಿಯನ್ನು ಮೇಲಕ್ಕೆತ್ತಿ ವಾಸಯೋಗ್ಯವಾಗಿ ಮಾಡಿದಂತಹ ಮಹನೀಯ ಮೂರ್ತಿ. ಅದು ಪರಮಾತ್ಮನ ವಿಶೇಷವಾದಂತಹ ಒಂದು ಅವತಾರ. ಅಂತಹ ಮಹಾಮೂರ್ತಿಯಾದಂತಹ ವರಾಹಸ್ವಾಮಿಯ ದರ್ಶನಾದಿಗಳನ್ನು ಪಡೆಯುತ್ತಾ ಭಕ್ತರು ಕೃತಾರ್ಥರಾಗುತ್ತಾರೆ. ಪ್ರಜಾಪತಿ ಸೋಮಗುಂ ರಾಜಾನಮದೃಜತಾಂ ತಂತ್ರಜೋ ವೇದಾನ್ಮದೃಭ್ಯಂತಾಂ ತಾನಹಸ್ತೇ ಕುರುತ ಪದಹಸೀತಾ ಸಾವಿತ್ರೀ ಮಾಂಗಲ್ಯಂ ತಂತು ನಾನೇನ ಲೋಕರಕ್ಷಣ ಹೇತವೇ ಕಂಠೇ ಬದ್ನಾನಿ ಸುಭಗೆ ಸಂಜೇವದರದಾಂ ಸದಂ ಶ್ರೀದೇವ್ಯೈ ನಮಃ ಮಾಂಗಲ್ಯಧಾರಣಂ ಕರೋಮಿ. ಪ್ರಜಾಪತಿ ಸೋಮಗುಂ ರಾಜಾನಮಸೃಜತಾಂ ತಂತ್ರಜೋ ವೇದಾನ್ವಸೃಜ್ಯಂತಾಂ ತಾನಹಸ್ತೇ ಕುರುತ ಪದಹಸೀತಾ ಸಾವಿತ್ರೀ ಮಾಂಗಲ್ಯಂ ತಂತುರಾನೇನ ಲೋಕರಕ್ಷಣ ಹೇತವೇ ಕಂಠೇ ಬದ್ನಾನಿ ಸುಭಗೆ ತಂಜೀವದರದಾಂ ಸದಾ ಭೂದೇವ್ಯೈ ನಮಃ ಮಾಂಗಲ್ಯಧಾರಣಂ ಕರೋಮಿ. ಮಾಂಗಲ್ಯಧಾರಣ ಮುಹೂರ್ತೋತ್ಮಂತೋ ಮಹಾಂತೋ ನ ಗೃಹಂತು ಸುಪ್ರದಿಷ್ಠಿತಮಸ್ತು ಶುಭಗುಂ ಶುಭ.
ವಾಸ್ತುಪದೇ ನಮೋ ವಾಸ್ತುಪತಿಗೆ ಸ್ವಾಹ. ಯನ್ಮಹಾತ್ಮಾಭೂತಜ್ಞಾತ್ಮನುರಾಗ ಜಾತವೇದಾಮಚರ್ಷಣಿ ಸ್ವಾಹ. ಪುನರಗ್ನಿಶ್ಚಕ್ಷುರದಾತ್ ಪುನರಿಂದ್ರೋ ಬೃಹಸ್ಪತಿ ಪುನರ್ಮೇ ಜ್ವಾಯಮಾಧಕ್ಯರಾದಿತ್ಯಮಕ್ಷಾ ಸ್ವಾಹ. ಇಷ್ಟೇಬ್ಜ ಸ್ವಾಹ ವಸಣ ನಿಷ್ಠೇಬ್ಜ ಸ್ವಾಹ ಮೇಲ್ಚರುತ್ಯೈ ಸ್ವಾಹ ನಿಷ್ಕೃತ್ಯೈ ಸ್ವಾಹ ದೌರಾಧ್ಯೈ ಸ್ವಾಹ ದೈವೇಬ್ಜ ಸ್ವಾಹ ತನೋಬ್ಜ ಸ್ವಾಹ ಸಮೃದ್ಧೈ ಸ್ವಾಹ ಸರ್ವಸಮೃದ್ಧೈ ಸ್ವಾಹ ಯದೋಷೇದ ಸೇಮಹೆ ಸ್ವಾಹ ಸಮಿದಸೇ ತೇಜೋಸೇ ತೇಜೋಮಯದೇ ಸ್ವಾಹ ಯಮಸ್ಕ ದೇಮಹಿ ಮೃತ್ಯೋರ್ಭೋಪಾಯ ಸ್ವಾಹ ಸೋಮಸ್ಕ ದೇಮಹಿ ಚಿತ್ತಮೇ ಪಾಯ ಸ್ವಾಹ ವಾಯೋರ್ದೇಮಹಿ ಪ್ರಾಣಾನ್ಮೇ ಪಾಯ ಸ್ವಾಹ ಬ್ರಹ್ಮಣೋದಯ ಬುದ್ಧಿಂ ಮೇ ಪಾಯ ಸ್ವಾಹ ಸಪ್ತದೇ ಅಗ್ನೇ ಸಮಿತ ಸಪ್ತ ಜಿಹ್ವಾ ಸಪ್ತ ಋಷಯ ಸಪ್ತ ದಾಮ ಪ್ರಿಯಾಣಿ ಸಪ್ತ ಹೋತ್ರ ಸಪ್ತದಾತ್ಮ ಜಂತ ದಪ್ತಯೋ ನಿರ್ಪಣ ಸ್ವಾ ಹೃದಯ ಸ್ವಾಹ ಅಗ್ನಿರ್ಭಕ್ತ ಗುಸ್ವಾಹ ವೇದರ್ಭಕ್ತ ಗುಸ್ವಾಹ ಜ್ಯೋರ್ಭಕ್ತ ಗುಸ್ವಾಹ ಪೃಥ್ವೀ ಭಕ್ತ ಗುಸ್ವಾಹ ಅಗ್ನಿರ್ಜೇರ್ನಂ ವೇದಿರ್ಜೇರ್ನಂ ಜ್ಯೋರ್ಜೇರ್ನಂ ಪೃಥ್ವೀ ಜೇರ್ನಂ ವೋಷಧಾಪ್ತ್ರ ಸೇವದೇರ್ನ ಗುಸ್ವಾಹ ಮೃದಾನ ವಿದ್ವಾನುಷ್ಟ ಹೃದಯನ ಪೂರ್ಣ ಬಾಹು ತಿಂಜೋ ವಿಮನಸ ಪ್ರಜಾಪತಯೇ ಸ್ವಾಹ ಆದ್ಯ ಜೇಷಂ ಇಂದ್ರಾಜಜೋ ಬಿಸ್ವಾಹ ಅಗ್ನಿಸೃಪ್ಯದೋ ವೇದಸೃಪ್ಯದೋ ದೋಸೃಪ್ಯದೋ ಮೃದ್ವೇ ಸೃಪ್ಯದೋ ಬ್ರಹ್ಮಾದ್ಯಾ ಸೃಪ್ಯಂತಾಂ ಅದಿದೇನ್ ಮಮ ಗುಸ್ತಾಹ ಅನುಮದೇನ್ ಮಮ ಗುಸ್ತಾಹ ಸರಸ್ವದೇನ್ ಮಮ ಗುಸ್ತಾಹ ದೇವದ ವಿಧ ಪ್ರಾಸಾಮೀಹಿ ಆವಾಹಕ ದೇವತ ಅಭ್ಯುನ ವಿದಾಸ್ತಾನ ಪ್ರತಿಷ್ಠಾಪಜಾಮಿ ಕ್ಷೋಭನಾರ್ಥ ಕ್ಷೇಮಾಯ ಪುನರಾಗಮನಾಯ ಚ ಪವಿತ್ರ ಪವಿತ್ರ ಮೇ ಭೋಜ ಸ್ವಾಹ ಸರ್ವಸ ಸರ್ವಮೇ ಭೋಜ ಸ್ವಾಹ ಅಕ್ಷತ ಅಕ್ಷತ್ಯೇ ಜುಹೋಮಿ ಅಕ್ಷತ ಮಾಮೇ ಶ್ರೇಷ್ಠ ಪ್ರಾಚ್ಯ ದಕ್ಷಿಣಾಜ ಮುದುರಾಜ ಮುದೀಚ್ಛಾ ಮುರ್ಧ್ವಾಜ ಅಧರಾಜ ಮಾರ್ಜಯಂತಾಂ ಪಶ್ಚಿಮದ ಪರದಿಮಪನಯ ಭೂತಿಸ್ಮತೆರ್ಲಭತೆ ನಿತ್ಯಕಂ ಸರ್ವಜ್ಞ ಕುಟುಂಬವೇದಗ್ನಿರಮಾಂತನೋ ಆದಿತ್ಯ ಸೋಮೋ ನಮಃ ತ್ರಯಾಜುಷಂ ಜಮದಗ್ನೇ ಕಶ್ಚಮಸ್ತ ತ್ರಯಾಜುಷಂ ಯದ್ಭೇಮಾನಾಂ ತ್ರಯಾಜುಷಂ ತನ್ಮೇ ಅಸ್ತ ತ್ರಯಾಜುಷಂ ದೀರ್ಘಾಯುತ್ಪಾದ ಬಲಾಜ ಸತಾಜ ಸದಂತವತ್ತ ಕ್ಷೇತ್ರಜಾಜುಷಂ ಆಬೋಧಿತ್ತಾಮಜೋಪಸ್ತಾನವೋರ್ಜೇತನಾದನ ಮಹೇರನಾಜದಕ್ಷಶೇ ಯೋಗಸ್ಯವದಮೋರದತ್ತಸ್ಯ ಬಾಧಕ ದೇಹನಃ ಉಷದೇರಿವ ಮಾತರ ತಸ್ಮಾ ಅರಂಗ ಮಾಮ ಬೋಧ ಸಕ್ಷಜಾಗಿ ಜನ್ಮದ ಆಪೋ ಜನಗದಾಚನ ಬ್ರಹ್ಮಣೇ ನಮಃ ಸೋಮಾಯ ನಮಃ ಪುನರ್ಪಾದ್ಯಂ ಸಂಪಯಾಮಿ ಬ್ರಹ್ಮಣೇ ನಮಃ ಸೋಮಾಯ ನಮಃ ಯದಾ ಸುಗ್ಮದಾಸ್ತಾನ ಪ್ರತಿಷ್ಠಾಪಜಾಂ ಕ್ಷೋಭನಾರ್ಥಂ ಕ್ಷೇಮಾಯ
ಪುನರಾಗಮನ ಜಚ ಅಗ್ನಿಪುರುಷಾಯ ನಮಃ. ತುಳೋಪಹಾರ ನಿವೇದ ಜಾಮಿ ಆದ್ಯೋಪಹಾರನ್ ಸಮರ್ಪಜಾಮಿ. ಮಂತ್ರಹೇಣಂ ಕ್ರಿಯಾಹೇನಂ ಭಕ್ತಹೇಣಂ ಕೃತಾಸನಾತ್ ಕೃತಂತು ಮಜಾದೇವ ಪರಿಭವನಸ್ಪತಶ್ಚ ವೈ ಪ್ರಾಯಶ್ಚಿತ್ತಾನಿ ಶೇಷಾಣಿ ಹೋಮಕರ್ಮಾಣಿ ಮಾನವೈ ತಾನು ಜೇಷಾಣಿ ಜೇಷಣಾ ಶ್ರೀಕೃಷ್ಣ ಸ್ಮರಣಂ ಪದಂಗಾಯ ನವಾಚಾಮ ಸೇಂದ್ರೇವ ಬುದ್ಧಾತ್ಮನಾ ಪ್ರಭದೇ ಸ್ವಭಾವತ್ ಕರೋಮಿ ಯದ್ದ ಸಕಲಂ ಪರಸ್ಮೈ ಶ್ರೀಮನ್ನಾರಾಯಣ ಸಮರ್ಪಯಾಮಿ. ಆದಿತ್ಯ ಪಪಗಚ್ಚ ಬ್ರಹ್ಮಾರ್ಪಿತಮಸ್ತು ಸರ್ವಂ ಶ್ರೀ ಭೂಮಿಲೀಲಾಸಮೇತ ಶ್ರೀ ಶ್ರೀನಿವಾಸಾರ್ಪಿತಮಸ್ತು. ಉತ್ಸವಕ್ಕೆ ಸಂಬಂಧಪಟ್ಟಂತೆ ವಿಧಿವಿಧಾನಗಳು ಪೂರ್ಣಗೊಳ್ಳುತ್ತಿವೆ. ಕಲ್ಯಾಣೋತ್ಸವದ ಪ್ರಧಾನ ಹೋಮ ಎಂದು ಕರೆಯಲ್ಪಡುವಂತಹ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಿದ್ದಾರೆ. ಈ ಪ್ರಕ್ರಿಯೆಯ ನಂತರ ವಾರಣ ಮಾಯಿರಂ ಎನ್ನುವ ಪ್ರಕ್ರಿಯೆಯನ್ನು ಪ್ರಾರಂಭಿಸುತ್ತಿರುವುದನ್ನು ತಾವು ನೋಡಬಹುದು. ಇದೀಗ ವಿಶೇಷವಾದಂತಹ ವಾರಣಮಾಯಿರಂ ಪ್ರಕ್ರಿಯೆಯನ್ನು ನಿರ್ವಹಿಸುವುದಕ್ಕಾಗಿ ಸಂಸಿದ್ಧರಾಗಿದ್ದಾರೆ. ಈ ಶುಭ ಸಂದರ್ಭದಲ್ಲಿ ಮಂಗಳಕರವಾದಂತಹ ವಾರಣಮಾಯಿರಂ ಪದ್ಯಗಳನ್ನು ಹಾಡಲಾಗುತ್ತದೆ. ಈ ವಾರಣಮಾಯಿರಂ ಎನ್ನುವಂತಹ ಪದ್ಯವು ಗೋದಾದೇವಿಯಿಂದ ರಚಿಸಲ್ಪಟ್ಟಿರುವಂತಹದ್ದು. ವಿಶೇಷವಾಗಿ ಗೋದಾದೇವಿಯ ಅನುಭವ, ಆದ್ದರಿಂದಾಗಿ ಇಂತಹ ಗೋದಾದೇವಿಯ ದಿವ್ಯವಾದಂತಹ ಅನುಭವವನ್ನು ಈ ಸಂದರ್ಭದಲ್ಲಿ ಹಾಡುವಂತಹ ಒಂದು ವಿಶೇಷವಾದ ಅವಕಾಶವನ್ನು ಒದಗಿಸಿಕೊಡಲಾಗಿದೆ. ಈ ಮಹತ್ವಪೂರ್ಣವಾದಂತಹ ಒಂದು ವೈಭವವನ್ನು ನಾವು ಈ ಸಂದರ್ಭದಲ್ಲಿ ವೀಕ್ಷಿಸುತ್ತಿದ್ದೇವೆ. ಶುಭಕರವಾದಂತಹ ಈ ಒಂದು ಮಂಗಳಕರವಾದ ಪ್ರಕ್ರಿಯೆಯನ್ನು ವೀಕ್ಷಿಸುತ್ತಿದ್ದೀರಿ. ಸಮಸ್ತ ಭಕ್ತಜನರಿಗೂ ಆನಂದವನ್ನು, ಸಂತೋಷವನ್ನು ಉಂಟು ಮಾಡುವಂತಹ ಈ ಮಂಗಳಕರವಾದ ಪ್ರಕ್ರಿಯೆ ಮುಂದುವರಿಯುತ್ತಿರುವುದನ್ನು ನಾವು ಗಮನಿಸಬಹುದು. ಈ ಶುಭಕರವಾದಂತಹ ವೇಳೆಯಲ್ಲಿ ಮಾಲಾ ಪರಿವರ್ತನೆ ಎಂದು ಕರೆಯಲ್ಪಡುವಂತಹ ಪ್ರಕ್ರಿಯೆಯನ್ನು ಪ್ರಾರಂಭಿಸಿದ್ದಾರೆ. ಪರಮಾತ್ಮನ ಕೊರಳಿನಲ್ಲಿ ಶೋಭಾಯಮಾನವಾಗಿರುವ, ಪರಮಾತ್ಮನ ಕೊರಳಿನಲ್ಲಿ ವಿರಾಜಮಾನವಾಗಿರುವ ಮಂಗಳಕರವಾದಂತಹ ಮಾಲೆಯನ್ನು ಇದೀಗ ಶ್ರೀ ಶ್ರೀನಿವಾಸನು ಶ್ರೀದೇವಿ ಭೂದೇವಿಯರಿಗೆ ಕಳುಹಿಸುವಂತಹ ಒಂದು ಸುಂದರ ಸಂದರ್ಭ. ಈ ಶುಭಕರವಾದಂತಹ ಒಂದು ಮಾಲಿಕೆ ಶ್ರೀದೇವಿ ಭೂದೇವಿಯರಿಗೆ ಪರಮಾತ್ಮನ ದಿವ್ಯವಾದಂತಹ ಸಂದೇಶವನ್ನು ಒದಗಿಸಿಕೊಡುತ್ತಿದೆ. ಈ ಸಂದೇಶವಾದಂತಹ ಸಂದೇಶದ ಪ್ರತಿಕ್ರಿಯೆಯ ಭಾಗವಾಗಿ ಈ ಮಹತ್ತರವಾದಂತಹ ಒಂದು ಪ್ರಕ್ರಿಯೆಯನ್ನು ನಾವು ಈ ಸಂದರ್ಭದಲ್ಲಿ ವೀಕ್ಷಿಸಬಹುದು. ಈ ಶುಭಕರವಾದಂತಹ ಮಂಗಳಕರವಾದಂತಹ ಮಾಲಿಕೆ ಶ್ರೀದೇವಿ ಭೂದೇವಿಯರನ್ನು ಪರಮಾತ್ಮನ ದಿವ್ಯ ಸನ್ನಿಧಿಗೆ ಸೇರಿಸುವಂತಹ ಮಹತ್ವಪೂರ್ಣವಾದ ಪ್ರಕ್ರಿಯೆಯನ್ನು ನಡೆಸಿಕೊಡುತ್ತಿದೆ. ಈ ಶುಭಕರವಾದಂತಹ ಒಂದು ಪ್ರಕ್ರಿಯೆಯನ್ನು ಈ ಸಂದರ್ಭದಲ್ಲಿ ನಾವು ಈ ಸಂದರ್ಭದಲ್ಲಿ ನೋಡಬಹುದು. ಇದೀಗ ಮಾಲಾ ಪರಿವರ್ತನೆಯ ನಂತರ ಮಂಗಲ ನೀರಾಜನಾದಿಗಳನ್ನು ನಿರ್ವಹಿಸುವುದಕ್ಕಿಂತಲೂ ಮುಂಚಿತವಾಗಿ ಅಕ್ಷತಾರೋಪಣೆ ಎಂದು ಕರೆಯಲ್ಪಡುವಂತಹ ಪ್ರಕ್ರಿಯೆಗಳನ್ನು ಇದೀಗ ನಿರ್ವಹಿಸಲಾಗುತ್ತದೆ. ಈ ವಿಶೇಷವಾದಂತಹ ಪ್ರಕ್ರಿಯೆಯನ್ನು ನಾವು ಈ ಸಂದರ್ಭದಲ್ಲಿ ವೀಕ್ಷಿಸೋಣ. ಶ್ರೇಯಃಕಾಂತನಿಗೆ ಪರಿಪೂರ್ಣವಾದಂತಹ
ಈ ದಿವ್ಯವಾದಂತಹ ಕಲ್ಯಾಣೋತ್ಸವ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತಹ ಎಲ್ಲ ವಿಧವಾದಂತಹ ಫಲಗಳನ್ನು ಪರಮಾತ್ಮನಿಗೆ ಅರ್ಪಿಸಿ ಕೃತಾರ್ಥರಾಗಿ ಮಂತ್ರಹೀನಂ ಕ್ರಿಯಾಹೀನಂ ಭಕ್ತಿಹೀನಂ ಜನಾರ್ದನ ಯತ್ಪೂಜಿತಂ ಮಯಾದೇವ ಪರಿಪೂರ್ಣಂ ತದಸ್ತುಮೇ ಎಂದು ಪ್ರಾರ್ಥನೆಯನ್ನು ಕೈದು ನಾವೆಲ್ಲರೂ ಕೃತಾರ್ಥರಾಗೋಣ. ಶ್ರೀನಿವಾಸನ ಪರಿಪೂರ್ಣ ಕೃಪೆಗೆ ಪಾತ್ರರಾಗಿ ಧನ್ಯರಾಗೋಣ. ಇದೀಗ ಅಕ್ಷತಾರೋಪಣೆ ಕಾರ್ಯಕ್ರಮ ಪ್ರಾರಂಭವಾಗಿದೆ. తలంబ్రాల పెండ్లి కూతురు పిడికిట తలంబ్రాల పెండ్లి కూతురు కొంత పెడమరలి నవ్వీనే పెండ్లి కూతురు పిడికిట తలంబ్రాల పెండ్లి కూతురు కొంత పెడమరలి నవ్వీనే పెండ్లి కూతురు ಕೂತುರು ನೇಡೆ ಬೆಟ್ಟಡು ಚೀರಲು ಗಟ್ಟೆ